We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. Yasa Padmasanastam Vipulakatitati Padmapatrayatakshi गंभीरवत्तनाभिस्तनवरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणगदितैस्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता श्रीगुरुभ्यो नमः हरिः ओम् ನುಡಿಶ್ರೀ ಹಂಸ ಹರಿ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಆಚಮನವನ್ನು ಮಾಡಿ ಮಹಾಗಣಪತಿ ಪ್ರಾರ್ಥನೆಯನ್ನು ಮಾಡಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಸಮಸ್ತ ಅರಿಷ್ಟ ನಿವಾರಣೆಗೋಸ್ಕರ ನೀವೆಲ್ಲರೂ ಲಕ್ಷ್ಮಿಯ ಶೋಭನದ ಪಾರಾಯಣದ ಪುಣ್ಯದ ಫಲಕ್ಕಾಗಿ ಅರ್ಥವನ್ನು ಅನುಸಂಧಾನ ಮಾಡುತ್ತಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ. ನಾನು ಹೇಳಿದ್ದೀನಿ, ಪ್ರತಿ ಶುಕ್ರವಾರ ಮುತ್ತೈದೆಯರನ್ನು ಸುಮಂಗಲಿಯರನ್ನು ಕರೆಯುವುದು ಮರೆಯಬೇಡಿ. ಇವತ್ತು 17ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನೀವರು ಒಲಿಸುವರೇ ಶೋಭಾನೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯನ್ನು ಇವರು ಒಲಿಸುವರೇ. ಲಕ್ಷ್ಮೀದೇವಿ ತನ್ನ ಪಾದಗಳನ್ನು ಭೂಮಿಯ ಮೇಲೆ ಇಟ್ಟು ವರಮಾಲಿಕೆಯನ್ನು ಕರದಲ್ಲಿ ಧರಿಸಿ ಲೋಲಾಕ್ಷಿ ಚಂಚಲ ಕಣ್ಣು ಉಳ್ಳವಳಾಗಿ ಕಸ್ತೂರಿ ತಿಲಕವನ್ನು ಧಾರಣೆ ಮಾಡಿ ಎಲ್ಲ ಸರ್ವಾಲಂಕಾರ ಭೂಷಿತಳಾಗಿ ಸ್ವಯಂವರಕ್ಕೆ ಬಂದಾಗ ಈ ಮಾತು ಅವಳು ಹೇಳುತ್ತಾಳೆ. ಕೆಲವರು ಹೆಸರು ಹೇಳೋಲ್ಲ, ಕೆಲವರು ತಲೆಯೂರಿ ತಪವ ಗೈದು ಪುಣ್ಯವ ಗಳಿಸಿದ್ದರೇನು ಫಲ ಇಲ್ಲ. ಯಾಕೆ? ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯನ್ನು ಇವರು ಒಲಿಸುವರೇ. ಒಬ್ಬ ಸ್ವಯಂವರದಲ್ಲಿ ಇರುವಂಥ ವಧು ಋಷಿಗಳನ್ನು ನೋಡಿ ಹೇಳುವ ಅಗತ್ಯವೇನಿದೆ? ಇವಳು ಕ್ಷತ್ರಿಯ ಕನ್ಯೆಯಾದ್ದರಿಂದ ಒಲಿಸಬೇಕಾದ್ರೆ ಕ್ಷತ್ರಿಯ ವರರೇ ಬೇಕಾಗುತ್ತದೆ. ತಪಶ್ಚರ್ಯೆಯನ್ನು ಮಾಡುವ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂತಹ ಋಷಿಗಳನ್ನು ಅಭ್ಯರ್ಥಿಗಳು ಎಂದು ಲಕ್ಷ್ಮೀ ಭಾವಿಸಿದ್ದೆ. ಅದಕ್ಕೆ ನೂನಂ ತಪೋನ ನೂನಂ ಯಸ್ಯ ನ ಮನ್ಯು ನಿರ್ಜಯ. ತಪಸ್ಸು ಮಾಡಿದವನು ಕೋಪವನ್ನು ಗೆದ್ದಿಲ್ಲ ಎನ್ನುವ ಮಾತಿನ ಅರ್ಥ ಇದು. ಒಂದು ಮದುವೆ ಮಾಡಿಕೊಳ್ಳೋ ಹೆಣ್ಣು ಹೇಳ್ತಾಳೆ, ಒಲ್ಲೆನ ವೈದಿಕ ಗಂಡನ ಒಲ್ಲೆನ ವೈದಿಕ ಗಂಡನ ಎಲ್ಲಾದರೂ ಕೆರೆ ಬಾವಿ ನೋಡಿಕೊಂಡೆನ ಒಲ್ಲೆನ ವೈದಿಕ ಗಂಡನ. ವೈದಿಕ ಗಂಡ ಅಂದರೆ ಪುರೋಹಿತರು. ಸ್ವಲ್ಪ ಬಿಡಿಸಿ ಹೇಳೋಣ, ಒಲ್ಲೆ ನ ವೈದಿಕ ಗಂಡನ ಒಲ್ಲೆ ನ ವೈದು ಇಕ್ಕೋ ಗಂಡನ್ನ ಅಂತ ಹೇಳ್ಬೋದು. ವೈದು ಅಂದ್ರೆ ತಗೊಂಡು ಹೋಗಿ ಇಡೋ ಗಂಡ. ಇವತ್ತು ಒಂದು ದೊಡ್ಡ ತೊಂದರೆಯಾಗಿದೆ ಪ್ರಪಂಚದಲ್ಲಿ. ಬ್ರಾಹ್ಮಣರ ವರ ಅವನು ವೈದಿಕನಾಗಿದ್ದರೆ ಪುರೋಹಿತನಾಗಿದ್ದರೆ ಹೆಣ್ಣೇ ಕೊಡಲ್ಲ ಅನ್ನುವ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಅದು ನಿಜವಾಗಿಯೂ ನಿಜ.
ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, ಡಾಕ್ಟರ್ಗಳನ್ನ, ಹೀಗೆ ಬೇರೆ ಬೇರೆ ಕಡೆಗೆ ಯಾರು ಗತಿ ಇಲ್ಲದಿದ್ದಾಗ ಲಾಸ್ಟಿಗೆ ಲೆಕ್ಚರ್ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ಕುತ್ತಿಗೆ ಕೊಯ್ಯೋರ್ನ, ಕೊಲೆ ಮಾಡೋರ್ನ ಎಲ್ಲರನ್ನೂ ಗಂಡ ಅಂತ ತಿಳ್ಕೊಳ್ಳಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಭಗವಂತರ ಆರಾಧನೆ ಮಾಡಿ ಭಗವಂತನಿಂದ ಬಂದಂತಹ ಪ್ರಸಾದವನ್ನು ಮನೆಯಲ್ಲಿ ಊಟ ಮಾಡುವ ಒಬ್ಬ ದೇವತಾ ಅರ್ಚಕನಿಗೆ ಹೆಣ್ಣಿಲ್ಲ ಎನ್ನುವ ಪರಿಸ್ಥಿತಿ ಇವತ್ತಿಗೆ ಬಂದಿದೆ. ಇನ್ನು ಅಡಿಗೆಯವರೆಗೂ ಕೂಡ ಹೆಣ್ಣು ಸಿಗಲ್ಲ ಅಂತೆ. ಯಾಕೋ ನಮಗೆ ಗೊತ್ತಿಲ್ಲ. ಅಡಿಗೆ ಮಾಡೋಕ್ಕೊಬ್ರು ಬೇಕು, ಅಡಿಗೆ ಮಾಡೋಕ್ಕೊಬ್ಬ ಮನುಷ್ಯರು ಹುಟ್ಟಬೇಕು, ಆ ಮನುಷ್ಯರು ಹುಟ್ಟಲಿಕ್ಕೆ ಒಂದು ಹೆಣ್ಣಿರಬೇಕು ಎನ್ನುವ ಪರಿಜ್ಞಾನ ಯಾರಿಗೂ ಇಲ್ಲ. ಆದರೆ ಅದು ಇವತ್ತಿನ ಸಮಾಜದ ಘೋರ ಕತೆ ಅಲ್ಲ. ಕಾರಣ ನೋಡಿ, ಅಲ್ಲಿ ಹೇಳ್ತಾರೆ ಪುರಂದರದಾಸರ ಕಾಲ ಆಗಿ ಎಷ್ಟು ಶತಮಾನ ಆಯಿತು, 22ನೇ ಶತಮಾನದಿಂದ ಈಚೆಗೆ 23-24 ಶತಮಾನಗಳ ಕಾಲದಲ್ಲಿ ಬಸವಣ್ಣನವರು ಆದ ಮೇಲೆ ಮುಂದಿನ ಶತಮಾನಗಳಲ್ಲಿ ಬಂದಂತಹ ಪುರಂದರದಾಸರು ಬರೆದಿರೋ ಈ ಕೀರ್ತನೆಯಲ್ಲಿ ಒಲ್ಲೇನಾವೈದಿಕ ಗಂಡನ ಎಲ್ಲಾದರೂ ಕೆರೆ ಭಾವಿ ನೋಡಿಕೊಂಡೇನೆ. ವೈದಿಕ ಗಂಡ ನಮಗೆ ಬೇಡ. ಯಾಕೆ ಬೇಡ? ಅವರಷ್ಟು ಸಂಪಾದನೆ ಇವತ್ತಿನ ದಿವಸ ಯಾರೂ ಮಾಡಲ್ಲ. ಬೆಳಗ್ಗೆ 6 ಗಂಟೆಗೆದ್ರೆ ಬಡ ನೀವು ತಯಾರಿ ಮಾಡಿಕೊಂಡು ಸಾಫ್ಟ್ವೇರ್ ಕಂಪನಿಗಳಿಗೆ ಹೋಗಿ ನೀವು ಸಾಫ್ಟ್ ಆಗಿ ವಾಪಸ್ ಬರೋದ್ರೊಳಗೆ ನಿಮ್ಮ ವೇರ್ ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ. ವೇರ್ ಈಸ್ ವೇ ಅಂದ್ರೆ ಒಳಗೆ ತೊಟ್ಟುಕೊಳ್ಳುವಂತ ಬಟ್ಟೆಗಳು ವೇರ್ ಬಗ್ಗೆನೂ ನಿಮಗೆ ವೇರ್ ಇಲ್ಲ, ಅಂದ್ರೆ ವೇರ್ನೆಸ್ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಮದುವೆ ಮಾಡಿಕೊಂಡಂತ ಹೆಣ್ಣಿಗೆ ಏನು ಸುಖ ಕೊಡ್ಲಿಕ್ಕೆ ಸಾಧ್ಯ? ಪ್ರಶ್ನೆಯೇ ಇಲ್ಲ. ಆ ಹೆಣ್ಣು ಕೂಡ ಮನೆಯಲ್ಲಿ ಇರೋದೇ ಇಲ್ಲ. ಗೃಹಿಣಿ ಗೃಹ ಉಚ್ಚತೆ ಅಂತ ಹೇಳ್ತಾರೆ. ಗೃಹಿಣಿ ಗೃಹ ಉಚ್ಚತೆ, ಗೃಹ ಎನ್ನುವ ಶಬ್ದವು ಗೃಹಿಣಿ ಇಂದಲೇ ಆದ್ದರಿಂದ ಉಚ್ಚತೆ ಹೇಳಲ್ಪಟ್ಟಿದೆ. ಇಂತಹ ಗೃಹಿಣಿ ಗೃಹ ಉಚ್ಚತೆ, ಇವತ್ತು ಗೃಹಿಣಿ ಗೃಹ ಮುಚ್ಚುತ್ತೆ ಆಗಿ ಹೋಗಿದೆ. ವೈದಿಕ ಗಂಡನ ಒಲ್ಲೆ ಎನ್ನುವ ಮಾತನ್ನು ಲಕ್ಷ್ಮೀದೇವಿ ಹೇಳ್ತಾಳೆ. ಕಾರಣವೇನು? ಬಹಳ ಸುಲಭ. ಜೀನ್ಸ್ ಪ್ಯಾಂಟ್ ಹಾಕೋಬೇಕು, ಟಿ ಶರ್ಟ್ ಹಾಕೋಬೇಕು, ಹೋಟೆಲ್ಗೆ ಹೋಗ್ಬೇಕು, ಸಿನಿಮಾಕ್ಕೆ ಹೋಗ್ಬೇಕು, ಕ್ಲಬ್ಬಿಗೆ ಹೋಗ್ಬೇಕು, ಕ್ಲಬ್ಬಿನ ಮೆಂಬರ್ ಆಗಬೇಕು, ಆ ಎಲೆಕ್ಷನ್ನಲ್ಲಿ ಮೇಲ್ ಬರಬೇಕು, ಎಲೆಕ್ಟ್ ಆಗಬೇಕು. ಅದರಲ್ಲಿ ತನ್ನ ಗಂಡ ಮನೆ ಮನೆಗೆ ಹೋಗಿ ಪೂಜೆ ಮಾಡ್ತಾನೆ ಅನ್ನೋ ಮಾತು ಬಂದಾಗ ಬಹಳ ಅವಮಾನ ಬಂತು. ಯಾರೋ ಒಬ್ಳು ಇವಳು ಫ್ರೆಂಡ್ ಇರ್ತಾಳೆ, ನೆನ್ನೆ ತಾನೇ ಸತ್ಯನಾರಾಯಣ ಪೂಜೆಗೆ ಇವಳು ಗಂಡ ನಮ್ಮ ಮನೆಗೆ ಬಂದಿದ್ದ ಅಂದ್ಬಿಟ್ರೆ ಇವಳಿಗೆ ನೇಣು ಹಾಕ್ಕೊಂಡಂಗೆ ಆಗತ್ತಂತೆ. ಅಯ್ಯಯ್ಯೋ, ನೆನ್ನೆ ನಿಮ್ಮ ಯಜಮಾನರು ಒಳ್ಳೆ ಬಾರಲ್ಲಿ, ಬಾರ್ ಶಾಪಲ್ಲಿ, ಅಂಗಡಿಲಿ, ಬಾರ್ಬರ್ ಶಾಪ್ ಬೇರೆ, ಬಾರ್ ಶಾಪ್ ಬೇರೆ, ಬಾರ್ ಅಂಗಡಿಲಿ ಬಂದು ಒಳ್ಳೆ ಎಂಜಾಯ್ ಮಾಡಿದ್ರು, ಪಾರ್ಟಿ ಮಾಡಿದ್ವಿ, ಅಲ್ಲಿ ಬಂದಿದ್ರು ಅಂದಾಗ ತುಂಬ ಗೌರವ ಆ ಹೆಣ್ಣಿಗೆ. ಅದೇ ಅವಳ ಗಂಡ ಎಲ್ಲಾದರೂ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದ, ಶ್ರಾದ್ದ ಮಾಡಿಸೋಕೆ ಹೋಗಿದ್ದ ಅನ್ನೋ ಮಾತು ಬಂದರೆ ಬದುಕಿದ್ದು ಫಲವೇನು ಎನ್ನುವ ಹೆಣ್ಣು ಮಕ್ಕಳು ಈಗ ಇದ್ದಾರೆ. ಅಯ್ಯೋ, ಅವರನ್ನು ಯಾಕೆ ನಾವು ಬೈಬೇಕಪ್ಪ? ಲಕ್ಷ್ಮೀದೇವಿನೇ ಹೇಳ್ತಾ ಇದ್ದಾಳೆ ನೋಡಿ, ಒಲ್ಲೆನ ವೈದಿಕ ಗಂಡನ ಎಲ್ಲಾದರೂ ಕೆರೆ ಬಾವಿನ ನೋಡಿಕೊಂಡೆ ನಾವಲ್ಲೆನ ವೈದಿಕ ಗಂಡನ. ಇಲ್ಲಿ ವಸ್ತುಸ್ಥಿತಿ ಬೇರೆ ಇದೆ. ಕಾರಣ ಇಷ್ಟೆ, ಲಕ್ಷ್ಮೀದೇವಿ ವರಮಾಲಿಕೆಯನ್ನು ಹಿಡಿದು ಸಭೆಯಲ್ಲಿ ಪ್ರವೇಶ ಮಾಡಿದ ತಕ್ಷಣ ಜಟ, ಜೂಟ, ವಲ್ಕಲ ಅಂದರೆ ಚರ್ಮ, ಅರಳೆಯ ಚರ್ಮವನ್ನು ಕೃಷ್ಣಾದಿನವನ್ನು ಧರಿಸಿದ ಅನೇಕ ಮಹಾಮುನಿಪುಂಗವರೆಲ್ಲ ಸಭೆಯಲ್ಲಿ ಕುಳಿತಿದ್ರು. ಯಾಕೆ? ಅವರಿಗೂ ಮದುವೆ ಮಾಡ್ಕೊಳ್ಳೋ ಆಸೆ ಇರಲ್ವ? ಅವರಿಗೂ ಸಂತಾನದ ಅಪೇಕ್ಷೆ ಇರಲ್ವ? ಮನ್ಮಥ ಜನಕನಾದ ಭಗವಂತನಿಗೆ ಮಾತ್ರ ಕಾಮದ ಉಪಟಳವಿಲ್ಲ, ಎಲ್ಲಿಯೂ ಕಾಮದ ಉಪಟಳವಿಲ್ಲ. ಕಾರಣ ಇಷ್ಟೇ, ತನ್ನ ಶರೀರದಿಂದ ಕಾಮನನ್ನು ಕಿತ್ತು ಒಗೆದವ ಅವನೇ ಮನ್ಮಥ. ಆ ಮನ್ಮಥನ್ನ ನೆನ್ಕೊಂಡವರೆಲ್ಲ ಮಣ್ಣುಮೆತ್ತಾಗಿ ಹೋಗಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಂಥ ಮನ್ಮಥನನ್ನ, ಕಾಮನನ್ನ ಗೆಲ್ಲುವ ಬಗೆ ಹೇಗೆ? ಅದು ಸಾಧ್ಯವಾ?
ಮತ್ತೆ ಋಷಿ ಮುನಿಗಳು ಅದರಿಂದ ಹೊರತಾದವರೇನು ಖಂಡಿತ ಅಲ್ಲ. ಲಕ್ಷ್ಮೀದೇವಿ ಮಹಾಮುನಿಯವರನ್ನು ಕಂಡಳು. ಆ ಮುನಿಯ ಕಥೆ ಅತ್ಯದ್ಭುತವಾಗಿರ್ತಕ್ಕಂತಹ ಕಥೆ. ಸರಸ್ವತಿ ತೀರದಲ್ಲಿ 10,000 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದಂಥ ಮಹನೀಯ ಕರ್ದಮ ಋಷಿ. ಅದೇನು 10,000 ವರ್ಷಗಳ ಕಾಲ ಅಲ್ಲಪ್ಪ, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಅಂತಿದೆ. 100 ವರ್ಷ, 103 ವರ್ಷ, 110 ವರ್ಷ ನಮ್ಮ ಕಣ್ಣ ಮುಂದೆ ಬದುಕಿ ಬಾಳಿ ಅನೇಕ ಜನರ ಬಾಳಿಗೆ ಬಾಳನ್ನು ಕೊಟ್ಟಂತಹ ಶಿವಕುಮಾರ ಸ್ವಾಮಿಗಳು ನಮ್ಮ ಕಣ್ಣ ಮುಂದೆ ಇದ್ದು ಆಗಿ ಹೋಗ್ಲಿಲ್ವಾ? ಈ ಹಿಂದೆ ಆಯುಷು ಎಂಬುದು ಧಾರಣ ಶಕ್ತಿಯಿಂದ ಇರ್ತಿತ್ತು. ಹುಟ್ಟಿದ ಮಕ್ಕಳು ಹುಟ್ಟಿದ ಕ್ಷಣ ಸಾಯುವುದಿಲ್ವಾ? ಹಾಗಾದ್ರೆ ಏನರ್ಥ ಅದು? 10,000 ವರ್ಷಗಳ ಕಾಲ ಅಲ್ಲ, 100,000 ವರ್ಷಗಳ ಕಾಲ ಹಿಂದಿನವರು ಬದುಕ್ತಿದ್ರು. ಹಿಮಾಲಯದಲ್ಲಿ ಇವತ್ತು ಯೋಗಿಗಳು 2,000 ವರ್ಷಗಳ ಕಾಲ ಬದುಕಿದ್ದವರು ಈಗಲೂ ಇದ್ದಾರೆ. ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ಯೋಗ ನಿಮಗಿಲ್ಲ. ನಿಮ್ಮ ಕಣ್ಣಿಗೆ ಕಂಡು ಅವ್ರಿಗೆ ಏನಾಗಬೇಕಾಗಿದೆ? ನೀವು ನಿಮ್ಮ ಕಣ್ಣಿಗೆ ಕಂಡ ತಕ್ಷಣ ವಾಟ್ಸಪ್ಪು ಟಿವಿ ಪ್ರೋಗ್ರಾಮ್ ಬಂದ್ಬಿಡ್ತಾರೆ, ಆದ್ರಿಂದ ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಸರಸ್ವತಿ ತೀರದಲ್ಲಿ 10,000 ವರ್ಷಗಳನ್ನು ತಪಸ್ಸು ಮಾಡಿ ಮಹಾಮುನಿ ಎನಿಸಿದ ಕರ್ದಮ ಋಷಿ ಜಟೆ ಎಲ್ಲ ಬೆಳ್ಳಗಾಗಿತ್ತು, ನಡು ಬಾಗಿತ್ತು. ದೇಹ ಧರ್ಮ ಆತ್ಮಧರ್ಮವೇ ಬೇರೆ. ಮುಪ್ಪು ಬಲವಾಗಿ ಅಂಟ್ಕೊಂಡಿತ್ತು, ವಯಸ್ಸಾಗಿ ಹೋಗಿತ್ತು. ಅಂಗಾಂಗಗಳಲ್ಲೆಲ್ಲ ಎಲ್ಲ ಅಂಗಾಂಗಗಳಲ್ಲಿ ಮುಪ್ಪು ವ್ಯಾಪಿಸಿತ್ತು. ಜೀವನದ ಸಂಧ್ಯಾಕಾಲ ಅನ್ನಬಹುದು, ಇನ್ನೇನು ಮುಗಿತು ಅನ್ನೋ ಕಾಲ. ಆದರೆ ಮದುವೆಯ ಹಂಬಲ, ಮದುವೆ ಯಾರಿಗೆ ಬೇಡ ಹೇಳಿ? ವಯಸ್ಸಾದವ್ರಿಗೆ ಕೇಳಿ, ಅಜ್ಜ ಮದುವೆ ಮಾಡ್ಕೋತೀಯ ಅಂತ ಕೇಳಿ, ನಮ್ಗೆ ಯಾರು ಹೆಂಗೆ ಕೊಡ್ತಾರಪ್ಪ ಅಂತ. ಅಲ್ಲಪ್ಪ ನನಗೆ ಮದುವೆಯೇ ಬೇಡ ಅನ್ನಬೇಕಾದ ಮುದುಕ ನಮ್ಗೆ ಯಾರು ಹೆಣ್ಣು ಕೊಡ್ತಾರಯ್ಯಾ ಅಂತಾರೆ. ಅಂದ್ರೆ ಹೆಣ್ಣು ಕೊಟ್ರೆ ಮದುವೆ ಮಾಡ್ಕೋತಾರೆ ಅಂತ ಆಯ್ತಲ್ವಾ? ಮದುವೆ ಅನ್ನುವ ಶಬ್ದ, ಅದರ ಹಿಂದಿರುವ ಹೆಣ್ಣು, ಆ ಹೆಣ್ಣಿನ ಒಳಗಿರುವ ಸೌಂದರ್ಯ, ಆ ಕಾಮ, ಆ ಮನ್ಮಥ ಮದನ ಯಾರನ್ನೂ ಬಿಡಲಿಲ್ಲ. ಆದರೆ ಮದುವೆಯ ಹಂಬಲ ಅವನಿಗಿದ್ದೆ. ಭಗವಂತನನ್ನ ಅನವರತ ತಪಶ್ಚರ್ಯ ಆರಾಧನೆಯನ್ನು ಮಾಡ್ತಾ ಇದ್ರು. ಆ ಒಳಗಿರುವ ಸೆಕ್ಸ್ ಅನ್ನೋದು ಅಳಿದೇ ಇದ್ರೆ ದೇವರು ಅದನ್ನು ಕೊಟ್ಟು ಅನುಗ್ರಹ ಮಾಡಿ ಋಷಿಗಳನ್ನು ಕಾಪಾಡುವ ಒಂದು ಸಂಪ್ರದಾಯ ಖಂಡಿತ ಇದೆ. ಒಂದು ದಿವಸ ಯಥಾಸ್ಥಿತಿಯಲ್ಲಿ ಆಶ್ರಮ ಚೆನ್ನಾಗಿ ನಡೆದಿತ್ತು. ಕರ್ದವರು ತಪಶ್ಚರಿಗೆ ಕೂತ್ಕೊಂಡಿದ್ರು, ಕೂತವರು ಕೂತ್ಕೊಂಡೇ ಇದ್ರು, ಎದ್ದೇ ಇರಲಿಲ್ಲ. ಆಶ್ರಮದಲ್ಲಿ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡ್ತಾ ಇದ್ರು. ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಫಳ 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 ಮಿಂಚಕ್ಕೆ ಶುರುವಾಯಿತು. ತೇರೊಂದು ರಥವೊಂದು ಆಕಾಶದಿಂದ ಭೂಮಿಯ ಮೇಲೆ ಇಳಿಯಿತು, ಇಳಿಯಲಿಲ್ಲ. ಅಂದರೆ ಬಂಗಾರದ ರಥ ಭೂಮಿಯನ್ನು ಸ್ಪರ್ಶ ಮಾಡಲಿಲ್ಲ, ಮೇಲೆ ನಿಂತುಕೊಂಡು ಪುಷ್ಪಕ ವಿಮಾನ ನಿಂತು. ಆ ವಿಮಾನದಿಂದ ಒಬ್ಬ ಮಹನೀಯ, ಅತ್ಯದ್ಭುತವಾಗಿರ್ತಕ್ಕಂಥ ಮಹನೀಯ ಕೆಳಗೆ ಇಳಿತಾನೆ. ಕೆಳಗೆ ಇಳಿದು ಅವನ ಮಗಳನ್ನು ಕೈ ಹಿಡಿದು ಇಳಿಸ್ಕೋತಾನೆ. ಮಗಳೋ ಚಿನ್ನದ ಪುತ್ಥಳಿಯೋ, ಚಿನ್ನದ ಬೊಂಬೆಯಂತೆ ಬಳಕುವ ಸುಂದರಿಯೋ, ಅತ್ಯದ್ಭುತವಾಗಿರ್ತಕ್ಕಂಥ ಪರಮ ಸುಂದರಿ, ಅನುಮಾನವೇ ಇಲ್ಲ. ಅಂತಹ ಸುಂದರಿ ಹುಡುಗಿ ಛಣ್ಣೆಂದು ಚೆಂಡು ಪುಟಿದಂತೆ ರಥದಿಂದ ಕೆಳಗೆ ಹಾರಿದಳು. ಹಾರುವಾಗ ಅವಳ ಕಾಲಿನಲ್ಲಿದ್ದ ಗೆಜ್ಜೆಯು ಛಣ್ಣೆಂಬುದಾಗಿ ಎಲ್ಲರ ಕಿವಿಯೊಳಗೆ ಹೋಗ್ತು. ಅಲ್ಲಿದ್ದವರೆಲ್ಲ ತಾಪಸಿಗಳು, ತಪಸ್ವಿಗಳು. ಅವರು ಹೆಣ್ಣನ್ನು ತಮ್ಮ ಕಣ್ಣುಗಳಿಂದ ಕನಸಿನಲ್ಲಿಯೂ ನೋಡುವವರಲ್ಲ. ಆದರೆ ಈ ಹೆಣ್ಣನ್ನು ನೋಡುತ್ತಾ ಕಣ್ಣನ್ನು ಪಿಟಿಕಿಸಲೇ ಇಲ್ಲ, ಅಷ್ಟು ಸುಂದರ. ಒಂದ್ಸಲ ಏನಾಗಿತ್ತು, ಈ ಹೆಣ್ಣಿನ ಕಥೆ, ಅವಳು ಮಹಡಿಯ ಮೇಲೆ ಆಟ ಆಡ್ತಾ ಇದ್ಲಂತೆ, ಚೆಂಡಿನ ಆಟ ಆಡ್ತಾ ಇದ್ಲಂತೆ. ಆಕಾಶದಲ್ಲಿ ಅನೇಕ ಆತ್ಮಗಳು ಚಲಿಸ್ತಾ ಇರುತ್ತೆ, ಅದರಲ್ಲಿ
ವಿಶ್ವಾವಸು ಎನ್ನುವ ಗಂಧರ್ವ ಹೋಗ್ತಾ ಇದ್ದ. ಒಂದು ಕ್ಷಣ ಸುಮ್ಮನೆ ಈ ಕೆಳಗೆ ನೋಡ್ದ. ಆ ಹೆಣ್ಣನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಜೀವನದಲ್ಲಿ ಇಂಥವಳು ನನಗೆ ಸಿಗುತ್ತಾಳೋ ಇಲ್ಲೋ ಎಂದು ಮೋಹದಿಂದ ಮೂರ್ಛಿತನಾಗಿ ಬಿಟ್ಟಿದ್ದಂತೆ. ಅಂದರೆ ಸೌಂದರ್ಯ ಅನ್ನುವುದು ಅದೆಷ್ಟು ಕೆಲಸ ಮಾಡುತ್ತೆ. ಹೀಗೆ ಮೂರ್ಛೆ ಬಿದ್ದೋಗಿದ್ದ ಯಾರು? ವಿಶ್ವಾವಸು ಗಂಧರ್ವ ಅಂತ ಪರಮಸುಂದರಿ. ಇವಳು ಯಾರು? ಇವಳು ಯಾರು ಬಲ್ಲೆಯೇನು, ಇವಳ ಹೆಸರು ಹೇಳಲೇನು ಅಂತ ಹೇಳಿ. ಇವಳು ಯಾರು? ಅವಳು ಯಾರು? ಅವಳು ಬೇರೆ ಯಾರು ಅಲ್ಲ, ಅವಳು ದೇವಹೂತಿ ದೇವಿ. ಮನುಕುಲದ ಚಕ್ರವರ್ತಿ ಮನುರಾಜ ಅಂದ್ರೆ ಇಡೀ ಮಾನವ ಕುಲ ಹುಟ್ಟಿರೋದೇನೆ ಮನುವಿನಿಂದ. ಆ ಮನುವಿನ ದಿವ್ಯ ಪುತ್ರಿಯವಳು. ಅವಳನ್ನ ಕರ್ಕೊಂಡು ಬಂದಿದ್ದ. ಯಾ ಎಲ್ಲಿಗೆ ಹೋಗ್ತಾ ಇದ್ನೋ ಬಂದ, ಋಷ್ಯಾಶ್ರಮಕ್ಕೆ ಬಂದ. ಋಷ್ಯಾಶ್ರಮದ ವಿಧಿಯಂತೆ ಯಾರು ಬಂದರೂ ಕೂಡ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಋಷಿಗಳ ಆಶ್ರಮದವರು ಕಲ್ಪಿಸಿಕೊಡಬೇಕಾಗುತ್ತೆ. ಅದೇ ರೀತಿ ಮನು ಬಂದು ತಾಪಸಿಗಳ ದರ್ಶನ ಆಗಬೇಕಾಗಿತ್ತು ಅಂತ ಕೇಳಿದ. ಅಂದರೆ ಋಷಿಗಳ ದರ್ಶನ ಆಗಬೇಕಾಗಿತ್ತು. ಬಹಳ ವರ್ಷಗಳಿಂದ ತಾಪಸಿಗಳು ತಪಸ್ಸಿನಲ್ಲಿ ಕೂತ್ಕೊಂಡಿದ್ದಾರೆ. ಎಬ್ಬಿಸುವ ಕ್ರಮ ನಮಗೆ ತಿಳಿದಿಲ್ಲ. ಆದರೆ ತಾವು ಬಂದಿದ್ದೀರಿ, ಆತಿಥ್ಯವನ್ನು ಅತಿಥಿ ಅಭ್ಯಾಗತರಿಗೆ ಯಾವ ಸೇವೆ ಆಗಬೇಕು ಅದರ ಲೋಪವಿಲ್ಲದಂತೆ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಆಶ್ರಮ ವಾಸಿಗಳೆಲ್ಲ ಮನು ಚಕ್ರವರ್ತಿಯನ್ನು ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲಿಯೂ ಲೋಪದೋಷಗಳೇ ಇಲ್ಲ. ಮನೆಯ ಯಜಮಾನ ಅಲ್ಲಿ ಇಲ್ಲ ಅನ್ನಿಸ್ಲೇ ಇಲ್ಲ, ಹಾಗಿರಬೇಕಂತೆ. ಮನೆಯ ಯಜಮಾನ ಶ್ರೇಷ್ಠನಾದ ಮನೆಯ ಯಜಮಾನನಿಗೆ ಅಲ್ಲಿರ್ತಕ್ಕಂಥ ಸೇವಕರೆಲ್ಲರೂ ಮನೆಯ ಯಜಮಾನನ ಮನೋ ಗುಣಧರ್ಮಗಳನ್ನು ಅರಿತು ಅದರಲ್ಲಿ ಚ್ಯುತಿ ಇಲ್ಲದಂತೆ, ಎಳ್ಳಷ್ಟು ಚ್ಯುತಿ ಇಲ್ಲದಂತೆ ನಡ್ಕೋಬೇಕಂತೆ ಹಾಗೆ ನಡ್ಕೊಂಬಿಟ್ರು ಇವರೆಲ್ಲ. ಮನುವಿಗೆ ತುಂಬ ಸಂತೋಷ ಆಯಿತು. ಋಷಿಗಳ ದರ್ಶನಕ್ಕೆ ಅಂತ ಬಂದ. ಅನಿಮಿಷರಾಗಿ ಕಣ್ಣನ ಹಾಗೆ ಮುಚ್ಚಿಕೊಂಡು ಧ್ಯಾನದಲ್ಲಿ ಆಸಕ್ತರಾಗಿದ್ದಾರೆ ಗುಹೆಯ ಒಳಗೆ. ಕೇಳಿದ, ಒಳಗೆ ನಾವು ಹೋಗ್ಬೋದಾ ಅಂತ. ಬೇರೆಯವರೆಲ್ಲರೂ ಶಬ್ದ ಮಾಡಬೇಡಿ, ನಿಧಾನವಾಗಿ ಒಳಗೆ ಹೋಗಿ. ನಿಧಾನವಾಗಿ ಒಳಗೆ ಬಂದ, ತನ್ನ ಮಗಳನ್ನು ಕರೆದ, ಹಾಗೆ ಕರ ಮುಗಿದ. ಬ್ರಾಹ್ಮಣರಿಗೆ, ಯೋಗಿಗಳಿಗೆ, ಋಷಿ ಪುಂಗವರಾಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳಿಗೆ ನಮಸ್ಕಾರ ಮಾಡಿದ. ಆ ಹುಡುಗಿ ಬಹಳ ಸುಗಂಧಮಯವಾಗಿದ್ಲು. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇನಗ ದುರಾದರ್ಶ ಸರ್ವಸಸ್ಯೋದಯಾರ್ಥಂ ಯಾಕರೀಷಿಣಿ ಲಕ್ಷ್ಮಿಯ ಒಂಬತ್ತು ದ್ವಾರಗಳು ಸುಗಂಧಮಯವಾದವುಗಳು. ದೇವಗಂಧರ್ವರು ಇವರೆಲ್ಲರಿಗೂ ಬೈ ಬರ್ತು ಅವರ ಮೈವಾಸನೆ, ಒಂದೊಂದು ಹೂವಿನ ವಾಸನೆ ಬರುತ್ತಂತೆ. ಅದ್ಯಾಕೆ ಬರುತ್ತಂತೆ ಅಂದ್ರಿ? ರೀ, ನಮಗೆ ಬರೀ ದುರ್ಗಂಧ ಬರುತ್ತೆ, ನಾವೆಲ್ಲಿ ಸುಗಂಧವನ್ನು ಮೂಸಿದ್ದೀವಿ? ನಮ್ಮ ಮೈಯೆಲ್ಲ ಕೆಟ್ಟು ದುರ್ನಾಥ, ನಮಗೆಲ್ಲಿ ಸಿಗಬೇಕು ಆ ಸುಗಂಧ? ಆದರೆ ದೇವತೆಗಳ ಮೈಯಲ್ಲಿ ಕೇದಿಗೆ, ಮಲ್ಲಿಗೆ, ಬೇರೆ ಬೇರೆ ಒಂದೊಂದು ದೇವತೆಗೆ ಒಂದೊಂದು ಪರಿಮಳ ಬರುತ್ತಂತೆ. ಇಂತಹ ಪರಿಮಳ ಆ ಗುಹೆಯ ತುಂಬ ವ್ಯಾಪಿಸಿದೆ. ಅದು ಏನೋ ಹಚ್ಕೊಂಡು ಬಂತ ಹತ್ತರಲ್ಲ, ಮೈ ಕೈಯೆಲ್ಲ ಕೆರೆಯುವಂಥ ಹತ್ತರಲ್ಲ, ತನಾಗಿ ಸುಗಂಧ ಬರ್ತಾ ಇತ್ತು. ಯಾಕೆ ಬರುತ್ತದು? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಗಮಾಮೃತಾತು ಸುಗಂಧಿಂ ಪುಷ್ಟಿವರ್ಧನಂ. ಸದಾ ಸರ್ವತ್ರ ಕಾಲ ಯೋಗರತರಾಗಿರ್ತಕ್ಕಂತಹ ಮುನಿಗಳಿಗೆ, ಮುನಿಗಳ ಶರೀರವೇ ಸುಗಂಧಮಯವಾಗುತ್ತೆ ಅಂದ ಮೇಲೆ ಯೋಗಿಗೆ, ಯೋಗಿ ಹೃದ್ಯಾನ ಗಮ್ಯಂ, ಯೋಗಿಗಳ ಹೃದಯಲ್ಲಿ ಗಮ್ಯಂ ತೂರಿದಂತಹ ನಾರಾಯಣನ ವಂಶ ಆ ದೇವತೆಗಳನ್ನು, ಅವರಿಗೆ ಅದು ಬರಲ್ವ. ಆ ಸುಗಂಧ ಬಂದ ತಕ್ಷಣ ಕರ್ದಮ ಪ್ರಜಾಪತಿಗಳು ಕರ್ದಮ ನಿಧಾನವಾಗಿ ಕಣ್ಣನ್ನು ತೆರೆದ್ರಂತೆ. ಎಷ್ಟು ಕಾಂತಿ! ಹಣ್ಣು ಹಣ್ಣಾದ ಕಣ್ಣು, ಹಣ್ಣು
ಹಣ್ಣಾಗಿರೋ ಕಣ್ಣು, ಆ ಏನು ದಾಡಿ ಜೈದಿತ್ತಲ್ಲ ಗಡ್ಡ ಅದನ್ನ ಎಲ್ಲ ಮುಟ್ಟಿ ಹಾರಾಡ್ತಿ, ತಲೆಯ ಕೂದಲು ಆಕಾಶವನ್ನು ಮುಟ್ಟುವಂತಹ ಜಟೆ, ರುದ್ರಾಕ್ಷಿ ಮಾಲೆ, ತುಳಸಿ ಮಾಲೆ, ಎಲ್ಲ ಭಸ್ಮಮಯವಾಗಿರ್ತಕ್ಕಂತಹ ನಡುವಾಗಿದ್ದಂತಹ ವಯೋವೃದ್ಧರಾದ, ಕಡುವೃದ್ಧರಾದ, ಜ್ಞಾನವೃದ್ಧರಾದ, ತಪೋವೃದ್ಧರಾಗಿರ್ತಕ್ಕಂತಹ ಕರ್ತವರು ನಿಧಾನವಾಗಿ ಕಣ್ಣನ್ನು ತೆರೆದರು. ಕಣ್ಣಲ್ಲಿ ಅಮೃತ ಸಿಂಚನ. ಕಣ್ಣು ತೆರೆದ ತಕ್ಷಣ ಅವರ ಕಣ್ಣು ಮನುವಿನ ಮೇಲೆ ಬೀಳುವುದಕ್ಕಿಂತ ಮುಂಚೆ ಮನುವಿನ ಮಗಳಾದ ದೇವಭೂತಿಯ ಮೇಲೆ ಬಿತ್ತು. ನಡುಸಣ್ಣದು ಸಿಂಹದಂತ ಕಟಿ, ಕಲಶದಂತ ಕುಚ, ಅಧರವಂತೂ ಹೊಳಿತಾ ಇದೆ. ಮುದ್ದಾದ ಅರಳೆಯ ಕಣ್ಣುಗಳು, ಜಿಂಕೆಯಂತ ಕಣ್ಣುಗಳು, ನೀಳವಾಗಿರ್ತಕ್ಕಂತಹ ಕೂದಲುಗಳು, ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ನಾನು ಹ್ಯಾಗ್ರಿ ವರ್ಣನೆ ಮಾಡಲಿ. ಅಷ್ಟು ಪಿಂಕಿಶ್ ಕೆನ್ನೆ, ಆ ಕೆನ್ನೆ ಕಪೋಲ ಅನ್ನೋದು ಪದ್ಮರಾಗ ಮಣಿಯಂತೆ ಹೊಳಿತಾ ಇದೆ. ಅಷ್ಟು ಮುದ್ದಾದ ಹೆಣ್ಣವಳು. ಋಷಿಗಳು ಅವಳನ್ನು ನೋಡಿದರು. ಅವಳು ತಕ್ಷಣ ತಲೆಯನ್ನು ಆಗಿಸಿದರು, ನಮಸ್ಕಾರ ಮಾಡಿದರು. ಮನು ಹೇಳ್ತಾನೆ, ಭೋ ಸ್ವಾಮಿನ್, ಅಪ್ಪ ಭಗವಾನ್ ಅಂತ ಕರೀತಾರೆ. ಭಗವಾನ್ ಅಂದರೆ ಅರ್ಥ ಷಡ್ ಗುಣ ಐಶ್ವರ್ಯ ಸಂಪನ್ನ ಉಳ್ಳವರಾದವರೇ ಎಂದು ಅರ್ಥ. ಷಡ್ಗುಣಗಳ ಐಶ್ವರ್ಯವನ್ನು ಸಂಪನ್ನತೆಯನ್ನು ಪಡೆದಂತಹ ಹೇ ಕರ್ದ ಮಹಾಮುನೀಂದ್ರ, ತಮ್ಮ ಆತಿಥ್ಯದಿಂದ ನಾವು ಬಹಳ ಸಂತುಷ್ಟರಾಗಿದ್ದೇವೆ. ಆಶ್ರಮಕ್ಕೆ ಬಂದ ಮೇಲೆ ಗೃಹಸ್ಥರು, ಯಾವುದೇ ಗೃಹಸ್ಥರಲ್ಲಿ, ಅವರು ಆಶ್ರಮವಾಸಿಗಳಿಗೆ ಏನಾದರೂ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಆಶ್ರಮವಾಸಿಗಳು ಭಿಕ್ಷೆಯನ್ನು ಬೇಡಿ, ಆ ಭಿಕ್ಷಾ ವೃತ್ತಿಯಿಂದ ಬಂದಂಥವರಿಗೆ ಅತಿಥಿ ಅಭ್ಯಾಗತರಿಗೆ ಅನ್ನವನ್ನು ನೀರನ್ನು ಎಲ್ಲವನ್ನು ಕೊಡ್ತಾರೆ. ಆಶ್ರಮದಿಂದ ಏನನ್ನೂ ತೆಗೆದುಕೊಂಡು ಹೋಗಬಾರದು, ಆಶ್ರಮಕ್ಕೆ ನಾವು ಕೊಡಬೇಕು. ಈ ತರಹ ಆಶ್ರಮದ ಕುಲಧರ್ಮಗಳು ತುಂಬ ಹಿಂದೆ ಇತ್ತು. ಈ ರೀತಿಯಾಗಿ ಆಶ್ರಮಕ್ಕೆ ಬಂದಂಥ ಮಾಮೂಲಿ ಮನುಷ್ಯರೇ ಏನೇನೋ ಕೊಡ್ತಾರೆ. ಇನ್ನು ಇಡೀ ಮನುಷ್ಯ ಕುಲಕ್ಕೆ ಮೂಲ ಪುರುಷನಾದ ಮನುವು ಏನು ಕೊಡಲಾರ, ಏನನ್ನು ಕೊಡಲಾರ. ಆಗ ಕರ್ದಮನಿಗೆ ಹೇಳ್ತಾನೆ, ಏನನ್ನಾದರೂ ನಾವು ಕೊಡಬೇಕು ಅಂತ ಅನಿಸಿದೆ. ನನಗೆ ತಿಳಿದಿದ್ದು ನಾನು ಏನೋ ಕೊಟ್ಟರೆ ಅದು ಸಮಾಧಾನವಾಗದಿದ್ದರೆ ಕೊಟ್ಟದ್ದಾದರೂ ಏನು ಉಪಯೋಗ? ಅದರಿಂದ ತಾವು ದಯಮಾಡಿ ನಮಗೆ ಆಜ್ಞೆ ಮಾಡಬೇಕು, ಆಶ್ರಮಕ್ಕೆ ನಾವೇನು ಕೊಡಬೇಕು ಅಂತ ನೀವು ಆಜ್ಞೆ ಮಾಡಬೇಕು. ಕರ್ದವರು ಹೇಳ್ತಾರೆ, ಮರು ಆಲೋಚನೆ ಮಾಡಿ ಮಾತು ಹೇಳಪ್ಪ. ಯಾಕೆ ಅಂದರೆ ಯಾವುದೇ ಸನ್ಯಾಸಿಗಳ ಮುಂದೆ, ಯೋಗಿಗಳ ಮುಂದೆ ಮಾತು ಕೊಟ್ಟು ತಪ್ಪಿದೊಡೆ ಕುಲಜ್ಞಾತಿಯಾದೀತು. ಯಾಕೆ ಗೊತ್ತಾ? ಯೋಗಿಗಳ ಹತ್ರ ಹೋಗಬಾರದು. ಹೋದ ಮೇಲೆ ನೀವೊಬ್ಬರು ಯೋಗಿಯೊಬ್ಬರು ಇರಬಾರದು. ಇರೋದು ಆದರೆ ಯೋಗಿಗಳೊಬ್ಬರೇ ಇರ್ತಾರೆ. ಅವರಿಗೆ ಕೊಡುತ್ತೇನೆ ಎಂದು ಮಾತು ಕೊಟ್ಟು ಸಿಕ್ಕಾಕ್ಕೊಳ್ಬಾರ್ದು. ಈಗಂತೂ ಕೆಲವರು ಬಿಡಿ ಆಶ್ರಮಗಳಿಗೆ ಏನೇನೋ ದಾನ ಮಾಡಿರ್ತಾರೆ, ಆದರೂ ಮೂರು ಪಟ್ಟು ಕಸ್ಕೊಂಡು ಹೋಗಿರ್ತಾರೆ. ಮುಂದೆ ನಾನು ಇಂಥದ್ದು ಕೊಟ್ಟೆ ಅಂಥದ್ದು ಕೊಟ್ಟೆ ಅಂತ ಒಂದು ಪಟ್ಟಿ ಮಾಡ್ತಾರೆ. ಹೋಗಿ ಸ್ವಾಮಿಗಳ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಕೊಡಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಆದ್ದರಿಂದ ಯಾವುದೇ ದಾನ ಧರ್ಮಗಳನ್ನು ದಯಮಾಡಿ ನಿಮ್ಮ ಕೈಗಳಿಂದ ಸ್ವೀಕರಿಸಬಾರ್ದು. ಯಾಕೆ ಅಂದರೆ ಅದನ್ನು ಹುಂಡಿ ಡಬ್ಬ ಇಡ್ರಿ, ಅದನ್ನು ಬಿಸಾಡಿ ಹೋಗ್ರಿ ಅಂದ್ಬಿಟ್ರೆ ಸಮಸ್ಯೆ ಇಲ್ಲ. ಏನೋ ಕೊಡೋದು, ಏನೋ ಕಿತ್ಕೊಂಡು ಹೋಗೋದು, ಮುಂದೆ ಅದರ ಸಮಸ್ಯೆ ಏನು? ಬ್ರಹ್ಮಸ್ವ, ಗುರುಸ್ವ, ದೈವಸ್ವ ಅನ್ನುವ ಮೂರು ದೋಷಗಳಿವೆ. ಏನೇಳಿ? ಬ್ರಹ್ಮಸ್ವ ಅಂತ ಒಂದು ದೋಷ, ಗುರುಸ್ವ ಅಂತ ಒಂದು ದೋಷ, ದೇವಸ್ವ ಅಂತ ಒಂದು ದೋಷ. ಬ್ರಾಹ್ಮಣರಿಗೆ ಕೊಟ್ಟಂಥದ್ದನ್ನು ವಾಪಸ್ಸು ಕಸ್ಕೊಂಡ್ರೆ ಬ್ರಹ್ಮಸ್ವ ದೋಷ ಬರುತ್ತೆ. ಗುರುಗಳಿಗೆ ಕೊಟ್ಟಂತಹ ವಸ್ತುವನ್ನು ವಾಪಸ್ಸು ಕಿತ್ಕೊಂಡ್ರೆ ಗುರುಸ್ವ ಅಂತ ಬರುತ್ತೆ. ದೇವರಿಗೆ ಕೊಟ್ಟಂತಹ ವಸ್ತುಗಳನ್ನು ಕಸ್ಕೊಂಡ್ರೆ ದೇವಸ್ವ ಅಂತ ಬರುತ್ತೆ. ಸರಿ, ನಾವು ಬ್ರಾಹ್ಮಣರಿಗೆ ಏನೋ ಕೊಟ್ಟೇ ಇಲ್ಲ, ಅವರೇ ಕಿತ್ಕೊಂಡು ಹೋದ್ರೆ ಏನು ಮಾಡಬೇಕಪ್ಪ?
ನಾವು ಗುರುಗಳಿಗೆ ಏನು ಕೊಟ್ಟಿರಲಿಲ್ಲ ಅವರೇ ಕಸ್ಕೊಂಡ್ಬಿಟ್ಟಿದ್ರು, ನಾವು ದೇವರಿಗೂ ಏನು ಕೊಟ್ಟಿರಲಿಲ್ಲ ಅವರೇ ಕಸ್ಕೊಂಡಿದ್ರು. ರೀ, ಈ ಮೂರು ಜನಕ್ಕೆ ಅಧಿಕಾರ ಇದೆ, ಇದು ಧರ್ಮಶಾಸ್ತ್ರದಲ್ಲೇ ಇದೆ. ಬ್ರಾಹ್ಮಣನಿಗೆ, ಗುರುವಿಗೆ, ದೇವರಿಗೆ ಯಾವತ್ತೂ ಯಾವ ಕಾಲಕ್ಕೆ ಬಂದು ನಿಮ್ಮಿಂದ ಏನಾದರೂ ಕಸ್ಕೊಂಡು ಹೋಗ್ಬೋದು. ಇದು ನಾನು ಹೇಳೋ ಮಾತಲ್ಲ, ಧರ್ಮಶಾಸ್ತ್ರದಲ್ಲೇ ಹೇಳಿರೋ ಮಾತು. ಕಾರಣ ಏನು ಅಂದರೆ, ನಿಮ್ಮ ಕರ್ಮವನ್ನು, ನಿಮ್ಮ ಪಾಪವನ್ನು ಕಸ್ಕೊಳ್ಳೋ ಯೋಗ್ಯತೆ ಇರೋರಿಗೆ ಆ ಪಾಪ ಆ ಕರ್ಮ ನಿಮ್ಮ ಯಾವ ವಸ್ತುಗಳಲ್ಲಿದೆ ಅಂತ ನಿಮಗೆ ಹಾಗೆ ಗೊತ್ತಿದೆ. ಹಾಗಾಗಿ ಅದನ್ನು ಕಸ್ಕೊಂಡು ಹೋಗ್ತಾರೆ. ವಾಪಸ್ ಕಿತ್ಕೊಂಡು ಹೋಗುವಂಥ ಹುಚ್ಚುತನ ಯಾರೂ ಮಾಡಬಾರ್ದು. ಆ ಮಾಡಿದ ಮೇಲೆ ಅದು ಏನು ಸಮಸ್ಯೆ ಆಗತ್ತೆ ಅನ್ನೋದನ್ನ ನಾನು ಹೇಳಬಾರ್ದು. ಯಾಕೆ ಹೇಳಬಾರ್ದು? ಅದು ಗರುಡ ಪುರಾಣದಲ್ಲಿ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಕನ್ನಡ ಬರುತ್ತೋ ಅಥವಾ ಇಂಗ್ಲೀಷ್ ಬರುತ್ತೋ ತೆಲುಗು ಬರುತ್ತೋ ಯಾವ್ಯಾವ ಭಾಷೆಯಲ್ಲಿ ಅದು ಮುದ್ರಣವಾಗಿದೆಯೋ ಅದೆಲ್ಲ ಓದ್ಕೊಳ್ಳಿ. ಓದ್ಕೊಂಡ ಮೇಲೂ ಅರ್ಥ ಆಗದಿದ್ರೆ ಆ ಪಾಪದಿಂದ ನಿಮ್ಮನ್ನು ಹೊರಗೆ ತರಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಆಗಲ್ಲ. ಇಂತಹ ಸಮಸ್ಯೆಗಳೆಲ್ಲ ಇರೋದ್ರಿಂದ ಅವನು, ನೀನು ಕೊಡ್ತೀನಿ ಅಂತ ಹೇಳಿದ್ ದೊಡ್ಡದಲ್ಲ, ನಾನು ಕೇಳಿದ್ದನ್ನು ನೀನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ವಾ, ಹಾಗಾದ್ರೆ ನಾನೊಂದು ಕೇಳ್ತೀನಿ, ಕೊಡು. ಕೊಡ್ತೀನಿ, ಖಂಡಿತ ಕೊಡ್ತೀನಿ, ತಾವೇನು ಬೇಕಾದ್ರೂ ಕೇಳಿ. ದೊಡ್ಡ ಮಾತದು, ದೊಡ್ಡವರ ಮಾತದು. ಅವನ ತಲೆಯಲ್ಲೇನಿತ್ತು, ಇವನು ಮಹಾ ಮುನೀಂದ್ರನಾದ್ರಿಂದ ಬಹಳ ಅಂದ್ರೆ ಏನು ಕೇಳ್ಬೋದು, ಒಂದು 10 ವರ್ಷಕ್ಕೋ 20 ವರ್ಷಕ್ಕೋ ಅದು ಅವನು ಬದುಕಿರೋ ತನಕ. ಇವನು ಸ್ಥಿತಿ ನೋಡಿದ್ರೆ ಇವತ್ತು ನಾಳೆ ಇದ್ದಾಗಿದ್ದಾನೆ. ಬಹಳ ಮಟ್ಟಿಗೆ ಈ ವರ್ಷದೊಳಗೆ ವೈಕುಂಠ ಸಮಾರಾಧನೆ ಆಗ್ಬೋದು ಈ ಮುದುಕಂಗೆ, ಅಥವಾ ಕೈಲಾಸ ಗಣಾರಾಧನೆ ಆಗ್ಬೋದು. ಯಾಕಂದರೆ ಅಷ್ಟು ಸಾವಿರಾರು ವರ್ಷ ತಪಸ್ ಮಾಡಿ ನಡುವೆಲ್ಲ ಬಗ್ಗೋಗಿದೆ. ಎಣಿಸಿದ್ರೆ ಬರೀ ಮೂಳೆಗಳೇ ಕಾಣಿಸ್ತಿದೆ, ಮೂಳೆ ಮೇಲೆ ಒಂದಿಷ್ಟು ಚರ್ಮ ಅನ್ನೋ ತೆಳ್ಳನೆ ಬಟ್ಟೆ ಹೊದಿಸಲಾಗಿದೆ, ಕಣ್ಣುಗಳು ಪಳಪಳ ಹೊಳಿತಾ ಇದೆ. ಆದರೆ ಅಂಗಾಂಗಗಳೆಲ್ಲ ಬಗ್ಗಿ ಹೋಗಿರೋದ್ರಿಂದ ಇದು ಯಾವತ್ತೋ ಯಾವ ಕಾಲಕ್ಕೋ ಭಗವಂತನ ಸೇರುತ್ತಾದ್ರಿಂದ ಇವನು ಬಟ್ಟೆ ಕೇಳ್ತಾನ, ಆ ಬಟ್ಟೆ ತೂಕ ತಡ್ಕೊಳ್ಳೋ ಮೈಯೇ ಅಲ್ಲ. ಊಟ ಕೇಳ್ತಾನ, ತಿಂದ್ರೆ ಜೀರ್ಣ ಆಗೋ ಇದೇ ಅಲ್ಲ. ಓ ಭಾಳ ಆದ್ರೆ ಒಂದು ಬಂಗಾರದ ಮಂಚ ಕೇಳ್ತಾನ, ಬಂಗಾರದ ಮಂಚದ ಮೇಲೆ ಅವನು ಮಲಗದೇ ಇಲ್ಲ. ಏನು ಕೇಳ್ಬೋದು ಅಂತಂದರೆ, ಆಶ್ರಮದ ವಾಸಿಗಳಿಗೆ ಒಂದಿಷ್ಟು ಊಟಕ್ಕೋ ತಿಂಡಿಗೋ ಒಂದಿಷ್ಟು ಫಿಕ್ಸೆಡ್ ಫಂಡನ್ನು ಬ್ಯಾಂಕಲ್ಲಿ ಇಡು ಅಂತಂದ್ರೆ ಏಟ್ ಬಿಡ್ಬೋದು. ಅದು ಏನು ದೊಡ್ಡದು ಅಂತ ಮನುರಾಜ ಏನು ಬೇಕಾದರೂ ಕೇಳು. ಆಗ ಕರ್ದವರು ಹೇಳ್ತಾರೆ, ಆಳು ಆಳಲ್ಲ, ಆಳು ಆಳಲ್ಲ, ಕಾರಣ ಇಷ್ಟೇ. ನಾವು ಎಷ್ಟೇ ಜನ ಆಳುಗಳನ್ನು ಇಟ್ಕೊಂಡಿದ್ರು ಅವರೆಲ್ಲರೂ ಇದು ನಮ್ಮದು ಎಂದು ಹೇಳೋದಿಲ್ಲ. ಮನುಷ್ಯನಿಗೆ ನನ್ನದು ಅಂತ ಒಂದಿರೋ ಮಮಕಾರ, ಆ ನಾನು, ಆ ನಾನು ಅನ್ನೋ ಮಮಕಾರಕ್ಕೆ ಒಂದು ಕಾಮ ಇದೆ. ಆ ಕಾಮಕ್ಕೆ ನಾವು ಕಾಮ ಹಾಕಬಾರ್ದು. ಆ ಕಾಮ ಮುಂದುವರಿಬೇಕು ಅಂತ ಆಗೋದಾದರೆ ನನಗೆ ಮದುವೆಯಾಗುವ ಹಂಬಲವಿದೆ ಅಂದರು. ಮನು ಆಲೋಚನೆ ಮಾಡಿದ, ಮದುವೆ ಆದ ಮೇಲೆ ಮದುವೆ ಆದ ಹೆಣ್ಣನ್ನು ಅಪ್ಕೊಂಡ್ರೆ ಆ ಹೆಣ್ಣಿಗೆ ಏನು ಸಿಗಬಹುದು? ಬರೀ ಮೂಳೆ ಮೈ. ಮಾನವ ಮೂಳೆ ಮಾಂಸದ ತಣಿಕೆ ಇದರಲ್ಲೇನಿದೆ, ತೊಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಗೆ. ಇದನ್ನು ನೋಡಿ ಹುಣಸೂರು ಕೃಷ್ಣಮೂರ್ತಿ ಭಕ್ತ ಕುಂಭಾದ್ರಿ ಹಾಡು ಬರೆದಿರ್ಬೋದೇನು. ಮಾನವ ಮೂಳೆ ಮಾಂಸದ ತಣಿಕೆ, ತಣಿಕೆ ಅಂದರೆ ಪಂಜರ. ಒಂದು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಕಬ್ಬಣ ತಂತಿಗಳೆಲ್ಲ ಮಾಡಿದ ಅದಕ್ಕೆ ತಡಿಕೆ ಅಂತ ಹೇಳ್ತಾರೆ. ಹಿಂದೆ ತಡಿಕೆ ಮನೆಗಳು ಅಂತ ಇರ್ತಿತ್ತು. ಬಿದಿರನ್ನೆಲ್ಲ ಚೆನ್ನಾಗಿ ತಡಿಕೆ ಥರ ಒಂದು ಅಸ್ಥಿ ಪಂಜರ ಫಸ್ಟ್ ಮಾಡ್ಕೋತಾ ಇದ್ರು. ಸ್ಕೆಲಿಟನ್ ಮಾಡಿಕೊಂಡು ಅದ್ರ ಮೇಲೆ ಸಗಣಿ ಮಣ್ಣು ಎಲ್ಲ ಒತ್ತಿ ಕಲಿಸ್ತಾ ಇದ್ರು. ಬಹಳ ತಂಪಾಗಿರ್ತಿತ್ತು ಆ ಮನೆ. ಮಾನವ ಮೂಳೆ ಮಾಂಸದ ತಡಿಕೆ ಇದರಲ್ಲೇನಿದೆ, ತೊಗಲಿನ ಹೊದಿಕೆ. ತೊಗಲು ಅಂದರೆ ಚರ್ಮದ ಹೊದಿಕೆ. ಆದರೆ ತುಂಬಿದೆ ಒಳಗೆ ಕಾಮಾದಿ ಬಯಗೆ. ಒಳಗೆ ಕಾಮದ ಬಯಕೆ ತುಂಬ, ಕಾಮಾದಿ ಬಯಕೆ. ಕಾಮ ಆದಿ ಅಂದರು. ಕಾಮ ಆದಿ ಅಂದ್ರೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಷ್ಟೂ ಬಯಕೆಗಳು ತುಂಬ ಹೋಗಿದೆ ಅಂತ ಅರ್ಥ. ಮನು ಒಂದು ಕ್ಷಣ ಆಲೋಚನೆ ಮಾಡಿದ, ಓಹೋ ಇವನಿಗೆ ಮದುವೆ ಆಗೋ ವಿಚಾರ ಯಾಕೆ ಬಂದಿರ್ಬೋದು ಅಂದರೆ, ಸಂತಾನ ಕ್ರಿಯೆಗಂತೂ ಖಂಡಿತ ಅಲ್ಲ. ಇವತ್ತೋ ನಾಳೆ ಹೋಗೋ ಈ ಮನುಷ್ಯನಿಗೆ ಸಂತಾನ ಶಕ್ತಿ ಖಂಡಿತ ಇರಲಿಕ್ಕಿಲ್ಲ.
ಇನ್ನು ಹೆಣ್ಣನ್ನು ರಮಿಸುವ ಯಾವುದೇ ರಸವೇ ಇವನ ಶರೀರದಲ್ಲಿಲ್ಲ. ಆದ್ರಿಂದ ಇವನು ಅರಸ. ಅರಸ ಅಂದರೆ ಒಂದು ಲೆಕ್ಕದಲ್ಲಿ ರಾಜ ಅಂತ. ನಾನು ಹೇಳ್ತಾ ಇದ್ದೀನಿ ಆ ರಸ, ರಸ ಇಲ್ಲದವ ಅರಸ. ಆದರೆ ನಮ್ಮ ಅರಸರಿಗೆಲ್ಲ ರಸವೇ ಆ ರಸ, ರಸವೇ ಆಲಸ, ರಸ ತುಂಬಿಕೊಂಡವರೆಲ್ಲ ಅರಸರು. ಇವರು ಅರಸ. ಅರಸ ಯಾವುದಕ್ಕೆ ಅರಸ? ಆಧ್ಯಾತ್ಮ ಲೋಕದ ಸಿಂಹಾಸನದ ಮಹಾನ್ ಅರಸ, ರಸವಿಲ್ಲದ ಆ ರಸ. ಇಂತಹ ವ್ಯಕ್ತಿಗೆ ಮದುವೆ ಮಾಡಿಕೊಂಡ ಮೇಲೆ ಒಂದು ಹೆಣ್ಣಿಗೆ ಏನು ಸೆಕ್ಸ್ ಸುಖ ಕೊಡಬೇಕಾಗಿದೆ ಅದನ್ನು ಇವನು ಕೊಡೋಕ್ಕಾಗಲ್ಲ. ಬಹಳ ಮಟ್ಟಿಗೆ ನನಗನ್ಸುತ್ತೆ ಪಾಪ ವಯಸ್ಸಾಗಿರೋದ್ರಿಂದ ಈತನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ಇದ್ದಾರೆ, ಸಂಬಳಕ್ಕೋಸ್ಕರ ಇದ್ದಾರೆ, ಆದರೆ ಈತನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ಮದುವೆಯನ್ನು ಮಾಡ್ಕೋಬಹುದು ಅಂತ ಅನಿಸುತ್ತೆ. ಏನು ಬಹಳ ದೊಡ್ಡದು, ನಾನು ಮನುರಾಜನಾದ್ರಿಂದ, ಮನುಚಕ್ರವರ್ತಿಯಾದ್ರಿಂದ ನನ್ನ ಒಳಗಿನ ದೃಷ್ಟಿಯಿಂದ ಯಾವುದಾದ್ರು ಒಂದು ಹೆಣ್ಣನ್ನು ನೋಡ್ತೀನಿ. ಇದು ತುಂಬ ಜನ ಈಗ ಮದುವೆ ಮಾಡ್ಕೊಳ್ತಾರೆ ಆ ಥರ. ಏನಂದರೆ ಒಂದು 60-70 ವರ್ಷ ಆಗಿರುತ್ತೆ, ಯಾರು ನೋಡ್ಕೊಳ್ಳಲ್ಲ, ಮದುವೆಗೆ ಅಪ್ಲಿಕೇಶನ್ ಹಾಕೋತಾರೆ. ಕಾರಣ ಏನು? ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಸಂಬಳ ಕೊಡ್ತೀವಿ, ಬರಲ್ಲ ನೋಡಿ. 30,000 ರೂಪಾಯಿ ಸಂಬಳ ಕೊಡ್ತೀವಿ, ಬರಲ್ಲ ನೋಡಿ. ಯಾಕೆ ಬರಲ್ಲ? ನೀ ಆ ಮುದುಕ ನಾಳೆ ನೆಗೆದು ಬಿದ್ದು ಹೋದರೆ ನನ್ನನ್ನು ಯಾರು ನೋಡ್ಕೊಳ್ಳೋರು ಅಂತ ಕೇಳ್ತಾರೆ. ಅಂದರೆ ಒಂದು 3 ತಿಂಗಳೋ 4 ತಿಂಗಳೋ ಒಂದು ಸಂಬಳ ಕೊಟ್ಟಾನು, ಅವ್ನು ನಂಬಿಕೊಂಡು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಆಮೇಲೆ ಅತ್ಲೂ ಇದ್ಲೋ ಆಗಿಬಿಟ್ರೆ ಏನು ಮಾಡೋದು? ಹಾಗಾಗಲ್ಲ. ಮತ್ತೇನು ಮಾಡ್ಬೇಕು ಹಂಗಂದ್ರೆ? ಮದುವೆ ಮಾಡ್ಕೋತಾನೆ ಬೇಕಾದ್ರೆ ಕೇಳಿ. ಯಾಕೆ? ಮದುವೆ ಮಾಡ್ಕೊಂಡ ಮೇಲೆ ಅವನು ಎಷ್ಟು ಆಸ್ತಿ ಮಾಡಿದ್ದಾನೋ ಅಷ್ಟು ನನಗೆ ಬರಿಬೇಕು. ನಾನು ನನಗೆ ಬರೆದ್ರೆ ನಾನು ಅವನ ಜೀವನಕ್ಕೆ ಒಂದು ಬರೀತೀನಿ. ಏನಂದರೆ, ನೀನು ನನ್ನ ಗಂಡ ಆಗಿರು, ನೀನು ನೆಗೆದು ಬಿದ್ದ ಮೇಲೆ ನಾನು ನಿನ್ನ ಹೆಂಡತಿ ಆ ಖಂಡಿತ ಆಗಿರೋಲ್ಲ ಅಂತ ಬರ್ಕೊಡ್ತೀನಿ. ಈ ಥರ ನಿಬಂಧನೆಗಳನ್ನು ಹಾಕಿ ಈಗ ಮದುವೆ ಮಾಡ್ಕೊಳ್ಳೋರು ಇದ್ದಾರೆ. ತುಂಬ ಜನ ವಯಸ್ಸಾದವರು ಮುದುಕರು, ಪಾಪ ಯಾವುದಾದ್ರು ಹುಡುಗಿ ಸಿಗ್ತಾಳೆ, ಎಲ್ಲಿಗೆ ಯಾಕೆ ಸಿಗ್ತಾಳೆ ಅಂದರೆ ಹುಡುಗಿ ಯಾಕೆ ಸಿಗಬೇಕು? ಹೆಂಗಸು ಬೇಡ ಅಲ್ಲ, ಹೆಂಗಸೂನು ಹುಡುಗಿಯಾಗಿ ಹೆಂಗಸಾಗೋದಲ್ವ? ಯಾರು ಮುದುಕಿ ಸಿಗ್ತಾಳಾ ಅಂತ ಕೇಳೋದಿಲ್ಲ. ಯಾಕೆ ಅಂದರೆ ತಾನೇ ಮುದುಕನಾಗಿದ್ದೀನಿ, ತನ್ನ ಪರಿಸ್ಥಿತಿ ಏನಂತ ಗೊತ್ತಿದೆ, ಇನ್ನೊಬ್ಬಳು ಮುದುಕಿ ಬಂದು ಏನು ಮಾಡಿಯಾಳು ಎನ್ನುವ ಯೋಚನೆಯಿಂದ ಕೆಲವರು ಅಪ್ಲಿಕೇಶನ್ ಹಾಕೋತಾರೆ. ಏನಂತ ಹಾಕೋತಾರೆ ಅಂದರೆ ಮದುವೆ ಆಗಬೇಕಾಗಿದೆ. ಎಷ್ಟು ವರ್ಷ ನಿಮಗೆ? 80 ವರ್ಷ. ಎಷ್ಟು ವರ್ಷ ತೋರಬೇಕು? 40 ವರ್ಷ ದಾಟಿರಬಾರ್ದು. ಯಾಕೆ? 30 ಮೇಲೆ 40 ಒಳಗಿದ್ರೆ ಒಳ್ಳೆಯದು. 40 ವರ್ಷ ದಾಟಿದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಆದ್ದರಿಂದ ಇಂಥ ಮದುವೆಯನ್ನು ಕೆಲವು ಮಿನಿಸ್ಟ್ರ್ಗಳೇ ಮಾಡ್ಕೊಂಡ್ಬಿಡ್ತಾರೆ ರೀ. ಹಣ್ಣನ್ನು ಮುದುಕಾಗಿ ನಾಳೆ ನೆಗೆದು ಬಿದ್ದು ನೆಲ್ಲಿಕಾಯಿ ಬೆಟ್ಟದ ಮೇಲೆ ಸಂಪಿಗೆ ಗಿಡ ಆಗೋರೆಲ್ಲ ಥಳಕು ಬಳಕು ಅನ್ನೋ ಹುಡುಗಿಯರು ಮದುವೆ ಮಾಡ್ಕೊಳ್ತಾರೆ. ಸ್ವಲ್ಪನೂ ತಲೆ ಇಲ್ಲ ಅವ್ರಿಗೆ. ಆ ಹುಡುಗಿಯರು ಮದುವೆ ಮಾಡಿಕೊಂಡಿದ್ದು ಆ ದೇಹವನ್ನಲ್ಲ, ದೇಹಾತೀತವಾದ ಭಾವವನ್ನು. ಆ ಭಾವ ಯಾವುದು? ಅಭಾವವಿಲ್ಲದ ದುಡ್ಡನ್ನು. ಆದರೆ ಕರ್ತಮ ಪ್ರಜಾಪತಿ ಋಷಿಗೆ ಏನು ದುಡ್ಡೇ ಇಲ್ಲ. ದೊಡ್ಡದು ಆಶ್ರಮ, ಎಲ್ಲ ಸುತ್ತ ಸನ್ಯಾಸಿಗಳು. ಏನು ಬಹಳ, ಅವನ ಹತ್ರ ಒಂದು 100 ಎಕರೆ ಜಮೀನು ಇದೆಯಾ ಹೆಣ್ಣೆ ಅನ್ನೋದು ಕೊಡಕ್ಕೆ ಅವನಿಗೆ? ಹೋಗಲಿ, ಮದುವೆ ಮಾಡ್ಕೋತೀನಿ ಅಂತ ಕೇಳಿದಲ್ಲ. ಆಗ ಮನು ಹೇಳ್ತಾನೆ, ಖಂಡಿತ ಒಂದು ನೀವು ಯಾವ ಹೆಣ್ಣನ್ನು, ನಾನು ಯಾವುದೋ ಹೆಣ್ಣನ್ನು ಹುಡುಕಿದ್ರೆ ನಿಮಗೆ ಇಷ್ಟವಾಗದಿದ್ದರೆ ಯಾರಾದರೂ ನಿಮ್ಮ ಕಣ್ಣೊಳಗೆ ದೃಷ್ಟಿ ಒಳಗೆ ಅಂತ ಹೆಣ್ಣು ಈ ಭೂಮಿ ಮೇಲೆ ಇದ್ದರೆ ಹೇಳಿ, ನಾನು ತಕ್ಷಣ ಅವಳನ್ನು ತಂದು ಮದುವೆ ಮಾಡ್ತೀನಿ ವಿಚಾರ ಅಂದುಬಿಟ್ಟ. ಅಲ್ಲೂ ಸಿಕ್ಕಾಕೊಂಡು ತಕ್ಷಣ ಕರೆದವರು ಹೇಳ್ತಾರೆ, ನಾನು ಒಂದು ಹೆಣ್ಣನ್ನು ಬಯಸಿದ್ದೇನೆ, ಅವಳೇ ನನ್ನ ಹೆಂಡತಿ ಆಗಬೇಕೆಂದು ನನ್ನ ಒಳಗಿನ ಮನ ಹೇಳ್ತಾ ಇದೆ. ಸಂಸಾರ ಮಾಡಿದರೆ ಅವಳ ಜೊತೆನೇ ಇರಬೇಕು ಅಂತಿದೆ. ಅವಳನ್ನು ತಂದು ಕೊಡೋಕ್ಕೆ ಸಾಧ್ಯತೆ ಇದೆಯಾ ನಿನಗೆ? ಖಂಡಿತ ಸ್ವಾಮಿ, ಭೂಮಂಡಲದಲ್ಲಿ ಬೇಡ, ಬ್ರಹ್ಮಾಂಡದಲ್ಲಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳದಲ್ಲಿರಲಿ, ಭೂಲೋಕ ಭೂರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿರಲಿ, ಎಲ್ಲಿ ಬೇಕಾದರೂ ಇರಲಿ, ಒಂದು ಕ್ಷಣದಲ್ಲಿ ನಾನು ತಂದು ನಿಮಗೆ ಮದುವೆ ಮಾಡಿಕೊಟ್ಟು ನನ್ನಿಂದ ಹೊರಡುತ್ತೇನೆ. ತಕ್ಷಣ ಕರ್ದಮರು ಹೇಳ್ತಾರೆ, ನಾನು ನನ್ನ ಕೈಯಲ್ಲಿರುವ ಈ ಹೂವನ್ನು ಎಷ್ಟು ದೂರ ಎಸೆತೀನಿ ಅದು ಯಾರ ಮೇಲೆ ಬೀಳುತ್ತೆ ಅವರನ್ನು ನನಗೆ ಮದುವೆ ಮಾಡು ಅಂತ ಹೇಳಿ ಕಣ್ಣು ಮುಚ್ಚಿ ಒಂದು ತಾವರೆ ಹೂವನ್ನು ಹಿಡಿದ್ರು ಎಸೆದ್ರು. ಅದು ಸೀದಾ ಹೋಗಿ ಆ ದೇವಹೂತಿ ಮೇಲೆ ಬಿದ್ದುಬಿಡ್ತು. 16 ವರ್ಷ ಕಳೆದಿದೆ ಅಷ್ಟೇ ಹುಡುಗಿಗೆ, ಅಷ್ಟು ಚಂದದ ಹುಡುಗಿ ಷೋಡಶಿ ಆ ಮನುವಿನ ಮಗಳೇ ಅವಳು, ಅವಳ ಮೇಲೆ ಬಿತ್ತು. ಮನುವಿಗೆ ಎದೆ ಹೊಡೆದೋಯ್ತು.
ಸ್ವಾಮನಂದ ಕಡ್ದವರೇ, ತಾವು ಕಣ್ಣು ಮುಚ್ಚಿ ಹೂವನ್ನು ಎಸೆದು ಬಿಟ್ರಿ, ಕಣ್ಣು ತೆರೆದು ಎಸೀತೀರಾ ಅಂತ ಕೇಳ್ದ. ಯಾಕಂದ್ರೆ ಏನೋ ಎಸಿಬೇಕಾದ್ರೆ ನನ್ನ ಮಗಳ ಮೇಲೆ ಬಿದ್ದಿದೆ ಅಂತ ಅದರ ಅರ್ಥ. ಇದ್ದವರೆಲ್ಲ ಹೇಳಿದ್ರು, ಋಷಿಗಳು ಯಾವತ್ತೂ ಕಣ್ಣು ತೆಗೆದು ಏನು ಮಾಡೋಲ್ಲ, ಎಲ್ಲ ಕಣ್ಮುಚ್ಚೇ ಮಾಡೋದು. ಈ ಬೆಕ್ಕು ಇರುತ್ತೆ ನಿಮ್ಮ ಮನೇಲಿ, ಅದು ಕಣ್ಮುಚ್ಚೆ ಹಾಲು ಕುಡಿಯುತ್ತೆ ನೋಡಿ ಅಲ್ವಾ. ಈ ಋಷಿಗಳು ಒಂಥರ ಬೆಕ್ಕುಗಳಿದ್ದ ಹಾಗೆ, ಅವೆಲ್ಲ ಕದ್ದು ಹಾಲು ಕುಡಿಯುತ್ತೆ, ಇವರು ಕದ್ದು ಹಾಲು ಕುಡಿಯುವರು. ಏನು ಕದ್ದು ಹಾಲು ಕುಡಿತಾರೆ ಋಷಿಗಳೆಲ್ಲ, ಎಲ್ಲರೂ ಕಣ್ಣು ಮುಚ್ಚಿರ್ತಾರೆ ನೋಡಿ. ಇವರು ಕದ್ದೇ ಹಾಲು ಕುಡಿಯೋದು. ಏನು ಕದೀತಾರೆ? ಭಗವಂತನ ಗುಣಗಳನ್ನು ಕದಿಯುತ್ತಾರೆ, ಭಗವಂತನ ನಾಮಾಮೃತವನ್ನು ಕದಿಯುತ್ತಾರೆ. ಕಳ್ಳ್ರೆ ಇವರೆಲ್ಲರೂ ನಮಸ್ತೇನ್ಯಾಗತ ನಮೋ ರುದ್ರಾಗತ ಸ್ತೇನರು, ಎಲ್ಲರೂ ಸ್ತೇನರು, ಕಳ್ಳರು ಇವರು. ಏನು ಕಳ್ಳರು ಇವರು? ಭಗವಂತನನ್ನೇ ಕದ್ದುಬಿಡ್ತಾರೆ. ಅಂತಹ ಕಳ್ಳರು ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತಾರೆ. ಯಾವ ಹಾಲು? ಹಾಲು ಅಂದರೆ ಮನಸ್ಸು. ನಾನು ಅನೇಕ ಪ್ರವಚನಗಳಲ್ಲಿ ಇದನ್ನು ಪದೇ 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 ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಹೇಳ್ತಾ ಹೋಗ್ತೀನಿ ಅಂದರೆ, ನಿಮಗದು ಗೊತ್ತಿರಬೇಕು, ನಮ್ಮ ಮನಸ್ಸು ಬೇರೆ ಅಲ್ಲ, ಹಾಲು ಬೇರೆ ಅಲ್ಲ, ಶಂಖ ಬೇರೆ ಅಲ್ಲ, ಮುತ್ತು ಬೇರೆ ಅಲ್ಲ, ಸಮುದ್ರದ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಮೂಲ. ಹಾಗೆ ಮನಸ್ಸು ಮೂಲ. ನಾನು ಅಂತಹ ಮನಸ್ಸನ್ನು ಕುಡಿದು ಬಿಡ್ತಾರೆ ಅವರೆಲ್ಲ, ಕದ್ದು ಮುಚ್ಚಿ ಹಾಲು ಕುಡಿಯುವರು ತಾನೆ. ಇವರೆಲ್ಲರೂ ಕೂಡ ಮಾರ್ಜಾಲ ಸನ್ಯಾಸಿಗಳು. ಅದಕ್ಕೆ ಮಾರ್ಜಾಲ ಏನೋ ನೀನು ಮಾರ್ಜಾಲ ಸನ್ಯಾಸಿ, ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಮಾರ್ಜಾಲ ಸನ್ಯಾಸಿ ನೋಡಿ. ರಾವಣ ಯಾಕೆ ಸನ್ಯಾಸಿಗಳನ್ನ ಜಗತ್ ನಂಬಲ್ಲ ಹೇಳಿ, ಯಾಕೆ ನಂಬಲ್ಲ ಹೇಳಿ? ಸೀತೆಯನ್ನು ಕದ್ಕೊಂಡೋಗಿದ್ದು ರಾವಣ ಸನ್ಯಾಸಿ ವೇಷದಲ್ಲೇನೆ, ಸುಭದ್ರನ ಕದ್ಕೊಂಡೋಗಿದ್ದು ಅರ್ಜುನ ಸನ್ಯಾಸಿ ವೇಷದಲ್ಲೇನೆ. ಹೀಗೆ ಎಲ್ಲ ಕಡೆಯೂ ಸನ್ಯಾಸಿ ವೇಷದಲ್ಲಿ ಹೆಣ್ಣನ್ನು ಕದಿಯೋದ್ರಿಂದ ಸನ್ಯಾಸಿಗಳನ್ನು ಯಾರೂ ನಂಬಲ್ಲ. ಇವ್ರು ಮಾಡ್ತಿರೋದು ಅದನ್ನು. ಆಗ ಕರ್ದವರು ಹೇಳಿದರು, ಕಣ್ಣು ಮುಚ್ಚಿದ್ದೆ, ಕಣ್ಣು ತೆರೆದಿದ್ದೆ, ನನಗೆ ನಿನ್ನ ಮಗಳೇ ನನ್ನ ಹೆಂಡತಿಯಾಗಿ ಬರಬೇಕು, ಕೊಡುವುದಿದ್ದರೆ ಕೊಡು, ಇಲ್ಲದಿದ್ದರೆ ಇಲ್ಲಿಂದ ನಡೆದುಬಿಡು. ಧರ್ಮ ಸಂಕಟವಾಯಿತು. ಕೊಡಲ್ಲ ಅಂದರೆ ಮಾತಿಗೆ ತಪ್ಪದಾಗೆ, ಮಾತಿಗೆ ತಪ್ಪಿದ್ರೆ ಇನ್ನು ಶತ 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 ಶತಮಾನಗಳು ಭೂಮಿ ಮುಳುಗಿ ಇನ್ನೊಂದು ಭೂಮಿ ಹುಟ್ಟುವಾಗಲೂ ಮನು ಜಾತಿಗೆ ಮುಖ್ಯನಾದ ದೇವತೆಯಾದ ಮನುರಾದ ಮಾತಿಗೆ ತಪ್ಪಿದ ಅನ್ನೋ ಒಂದು ಹೆಸರು ಬರುತ್ತೆ. ಇನ್ನು ಯಾವ್ಯಾವ ಶಾಪ ನನ್ನ ಕುಲಕ್ಕೂ ಬೀಳುತ್ತೋ ಗೊತ್ತಿಲ್ಲ, ಆದರೆ ಮುದ್ದಾದ ಮಗಳು ಅವಳ ಆಸೆ ಏನಿದೆಯೋ ಗೊತ್ತಿಲ್ಲ, ಚೆನ್ನಾಗಿದ್ದಾಳೆ ಹುಡುಗಿ. ಈ ಮುದುಕ ನಾ ಅಲ್ರಿ, 10,000 ವರ್ಷ ತಪಸ್ ಮಾಡಿದ್ದಾನೆ ಅಂದರೆ ಅವನಿಗೆ 1,000 ವರ್ಷ ಆಗಿರಬೇಕು. ಒಂದು ಕ್ಷಣ ತನ್ನ ಮಗಳನ್ನು ಕಣ್ಣೀರು ತುಂಬಿ ಹೀಗೆ ನೋಡಿದ. ಮಗಳು ತಕ್ಷಣ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿ ನೇರವಾಗಿ ಹೋಗಿ ಕರ್ದಮರ ಪಾದದಾಳಿಯಲ್ಲಿ ಕೂತ್ಕೊಂಡು ಕರ್ದಮರು ಹೇಳಿದರು, ಏನು ವರ ಬೇಕು ನಿನಗೆ ಅಂತ ಕೇಳಿದರು. ಆಗ ಮನು ಅಂದುಕೊಂಡ, ನನ್ನ ಮಗಳು ತುಂಬ ಜಾಣಿ, ಈ ಮದುವೆ ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಹೋಗಿ ಕರ್ದಮರ ಪಾದಗಳ ಕೆಳ ಕೂತ್ಕೊಂಡಿದ್ದಾಳೆ. ಅಬ್ಬ ನಾನು ಬಚಾವ್. ಯಾಕೆಂದರೆ ಏನು ವರ ಬೇಕು ಅಂತ ಅವ್ರು ಕೇಳ್ತಾ ಇರೋದ್ರಿಂದ ಇವಳು ವರ ಏನು ಕೇಳ್ತಾಳೆ ಗೊತ್ತಾ, ನನಗೊಂದು ಒಳ್ಳೆ ರಾಜಕುಮಾರ ಹುಡುಗನನ್ನು ನೋಡಿಬಿಡಿ ಅಂತ ಕೇಳೇ ಕೇಳ್ತಾಳೆ, ಆವಾಗ ಈ ಮದುವೆ ತಪ್ಪೋಗುತ್ತೆ ಅಂತ. ನನ್ನ ಮಗಳು ಭಾಳ ಜಾಣೆ, ಯಾಕೆಂದರೆ ನಾನು ಕೊಡಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತಿದ್ದೆ, ಕೊಟ್ಟರು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಈಗ ನನ್ನ ಮಗಳು ಅವ್ರ ಪಾದ ಹಿಡ್ಕೊಂಡಿದ್ದಾಳೆ, ಪಾದ ಹಿಡ್ಕೊಂಡಾಗ ಋಷಿಗಳು ಕೇಳ್ತಾ ಇದ್ದಾರೆ, ಅಮ್ಮ ನಿನಗೇನು ಬೇಕು ವರ ಅಂತ ಕೇಳ್ತಾ ಇದ್ದಾರೆ, ನನ್ನ ಮಗಳು ತುಂಬ ಜಾಣಿ, ನಮ್ಮಪ್ಪನ ಕಷ್ಟ ಆಗಬಾರ್ದು ಅನ್ನೋದು ಅವಳಿಗೆ ಗೊತ್ತಾಗೋಯ್ತು. ಅದಕ್ಕೆ ಅವ್ರ ಏನು ವರ ಬೇಕು ಅಂತ ಕೇಳಿದ ತಕ್ಷಣ ಅವಳು ಯಾವುದೋ ಒಂದು ವರನ ಹೇಳ್ಬಿಡ್ತಾಳೆ. ಆ ವರನ್ನ ಇವ್ರು ತಂದು ಮದುವೆ ಮಾಡಿದಾಗ ಈ ಸಮಸ್ಯೆ ಪರಿಹಾರ ಆಗೋಯ್ತು ಅಂತ ಹೇಳಿ ಮಗಳನ್ನ ಮನದಲ್ಲಿ ಬಹಳ ನೆನೆದುಕೊಂಡ. ಏನು ಬರಬೇಕು ನಿನಗೆ ಬಾಲಿ ಅಂತ ಕೇಳೋದು, ದೇವಹೂತಿ ನಿನಗೇನು ಬರಬೇಕು ಕೇಳೋದು. ಈ ಚರಣಗಳು, ಈ ಕರಗಳು ನಿಮ್ಮ ಹೃದಯವು ಎನ್ನದಾಗಿರಬೇಕು, ನನ್ನ ಕೊರಳಿನಲ್ಲಿ
ಮಾಂಗಲ್ಯ ಅಂತ ಒಂದು ಬೀಳೋದಾದ್ರೆ ಅದು ನಿಮ್ಮ ಕೈಗಳಿಂದ ಕಟ್ಟಬೇಕು ಅಂದ್ಬಿಟ್ಟು ತಕ್ಷಣ ಮನೋ ನಿನ್ನ ಕಣ್ಣಿನಲ್ಲಿ ಏನು ಅಂದ್ರೆ ಅಮ್ಮ ದೇವಹುದಿ ಅಂದ. ಏನು ಕೇಳಿಬಿಟ್ಟೆ ನೀನು ಅಂತ ಅವರ ಅಪ್ಪನ ಕಡೆ ತಿರುಗಿದ್ರು. ತಿರುಗಿ ನನಗೆ ಇವರೇ ಪತಿಯಾಗಿ ಬರಬೇಕು, ನನ್ನನ್ನು ಇವತ್ತು ಧಾರೆ ಎರೆದು ಕೊಡಬಿಡು ಅಂದ್ರು. ಎಂಥ ತ್ಯಾಗ ನೋಡಿ, ಎಂಥ ತ್ಯಾಗ ನೋಡಿ ಅವಳು. ಸರಸ್ವತಿ ತೀರದ ಸರಸ್ವತಿ ಸರಸಿನ ತೀರಮ್ಮ, ಸರಸ್ವತಿ ತೀರದ ಸರಸ್ವತಿ ಸರಸಿನ ತೀರಮ್ಮ, ತೀರದಂತ ಬಂದಳು ದೇವ ಹೂತ್ಯಮ್ಮ, ತೀರದಂತ ಬಂದಳು ದೇವ ಹೂತ್ಯಮ್ಮ. ಮಾನವ ಕುಲದ ಮಗಳಮ್ಮ, ಮಾನವ ಕುಲದ ಮಗಳಮ್ಮ, ಮಮತೆ ಮರೆತು ಮಮತೆ ಮರೆತು ಮುದುಕನ ಮದುವೆ ಮಾಡಿಕೊಂಡಳಮ್ಮ, ಮಮತೆ ಮರೆತು ಮುದುಕನ ಮದುವೆ ಮಾಡಿಕೊಂಡಳಮ್ಮ. ಆಕಾಶ ಭೂಮಿ ನೀರು ಬೆಂಕಿ ಎಲ್ಲದರ ಸಾಕ್ಷಿಯಾಗಿ ಮನುವು ದುಃಖದಿಂದಲೇ, ಇಷ್ಟವಿಲ್ಲ ಅವನಿಗೆ, ಆದರೆ ಇಷ್ಟವಿಲ್ಲವೆಂದು ತೋರಲಿಕ್ಕಿಲ್ಲ, ಧಾರೆಯನ್ನು ಎರೆದು ತಿರುಗ್ತಾನೆ, ಮಗಳನ್ನು ನೋಡ್ತಾನೆ, ತಿರುಗ್ತಾನೆ ಮಗಳನ್ನು ನೋಡ್ತಾನೆ. ಮಗಳು ತಂದೆ ಹತ್ರ ಬರ್ತಾನೆ ಇಲ್ಲ, ಯಾಕೆಂದ್ರೆ ಈಗ ರಥ ಹತ್ಕೊಂಡು ಹೋಗ್ಬೇಕಲ್ಲ. ಮಗಳು ಅಲ್ಲಿಂದನೇ ತಂದೆಗೆ ಕೈ ಮಾಡ್ತಾ ಇದ್ದಾಳೆ, ಇನ್ನೊಂದು ಕೈಯನ್ನ ಬಿಗ್ಗಿಯಾಗಿ ಕರ್ದಮ್ಮರ ಕೈಯನ್ನು ಹಿಡ್ಕೊಂಡಿದ್ದಾಳೆ. ಕರ್ದಮ್ಮನು ಹೀಗೆ ಬದಿಬಿಟ್ಟಿದ, ವಯಸ್ಸಾದ ಮುದುಕ, ಇವಳು ಚಂದದ ಹುಡುಗಿ, ಕೈಯನ್ನು ಹಿಡ್ಕೊಂಡಿದ್ದಾಳೆ ತಂದೆಗೆ. ಹ್ಯಾವ್ ಎ ನೈಸ್ ಜರ್ನಿ, ಸೇಫ್ ಜರ್ನಿ ಪಾಪ, ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ, ಮತ್ತೆ ಬನ್ನಿ, ಅವಾಗವಾಗ ಬರ್ತಾ ಇರಿ ಪಾಪ. ಆ ಮನುಗೆ ಅಮ್ಮ ಮಗಳೇ ಏನು ಮಾಡೋ ಹಾಗಿಲ್ಲ, ಆಗೋಯ್ತು ಕತೆ. ಹೋದ ಒಂದು ದಿವಸ ಏನಾಯ್ತು, ಎಷ್ಟೋ ವರ್ಷಗಳು ಆಗೋಯ್ತು, ಆದಮೇಲೆ ಮಗಳನ್ನು ನೋಡಬೇಕು ಅಂತ ಆಸೆ ಆಯಿತು. ಎಷ್ಟೋ ವರ್ಷಗಳಾಯ್ತು ಅಂತ ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಕಾಲದ ಮದುವೆಗಳಲ್ಲೂ ಇವು ಹೀಗೆ ಕೇಳಿ, ನಿಮ್ಗೆ ಅಣ್ಣ ತಮ್ಮಂದರು ಎಷ್ಟವು ಅಂತ ಕೇಳ್ರಿ ಮದುವೆ ಆದ ಹೆಣ್ಮಕ್ಳಿಗೆ. ಹಿಂದಿನವ್ರಿಗೆ ನಾವು ರೀ ಒಂದು ನಮ್ಮ ಮೂರು ಜನ ಅಣ್ಣ, ಐದು ಜನ ಅಣ್ಣ ಅಂದ್ರಿ, ನನ್ನನ್ನು ಬಿಟ್ಟು ನಾಲ್ಕು ಜನ ಆಗ್ತಂಗೆ ರೀ. ನಿಮ್ಮ ಅವ್ವ ಅಪ್ಪ, ಅವ್ವ ಅಪ್ಪ, ಅವ್ವ ಇದಾಳ್ರಿ, ಆಗ್ತಿಲ್ಲ. ನಿಮ್ಮ ತವ್ರ ಮನೆ ಎಷ್ಟು ದೂರ ಅದವ? ನಮ್ಮ ತವ್ರ ಮನೆ ಇಲ್ಲಿಂದ ಭಾಳ ಅಂದ್ರೆ ಒಂದು 10 ಕಿಲೋಮೀಟರ್ ಅದ ರೀ. ಎಷ್ಟು ದಿವ್ಸಕ್ಕೆ ಹೋಗಿಲ್ಲ, ಎಷ್ಟು ದಿವ್ಸಕ್ಕೆ ಒಂದ್ಸಲ ಹೋಗ್ತೀವ? ಇಲ್ಲರಿ ನಮ್ಮ ತವ್ರ ಮನೆಗೆ ಹೋಗಿ 20 ವರ್ಷದ ಮೇಲೆ ಕಳೆದ್ರಿ. 10 ಕಿಲೋಮೀಟರ್ ದೂರದ ತವ್ರ ಮನೆಗೆ 20 ವರ್ಷ ಆಗಿದೆಯಾ? ಯಾಕಮ್ಮ? ಇಲ್ಲ, ಮನೆ ಮಕ್ಕಳು ಗಂಡ ಹೊಲ ಮನೆ ಬಿಟ್ಟು ಹೋಗಕ್ಕೆ ಆಗಂಗಿಲ್ಲರಿ, ಕೊಟ್ಟೆಣ್ಣು ಕುಲಕ್ಕೆ ಹೊರಗ್ರಿ. ಯಾವಾಗಾದ್ರೆ ಅವ್ರಾಗ ಕರೆಸಿದ್ರೆ ಹೋಗಿರ್ತೀವಿ, ಇಲ್ಲಾಂದ್ರೆ ನಾವಾದ್ರೂ ಹೋಗಂಗಿಲ್ರಿ ಅಂದ್ಬಿಡ್ತಾರೆ ಉತ್ತರ ಕರ್ನಾಟಕ ಹೆಣ್ಮಕ್ಳು. ಇವತ್ತೇನಾದ್ರೂ ಬಂದು ಕೇಳಿ ನಿನ್ನ ಹೆಂಡತಿ ಎಲ್ಲಿದ್ದಾಳಪ್ಪ ಅಂದರೆ ಅವಳಿರೋದೆ ಅವ್ರ ತವ್ರ ಮನೆಯಲ್ಲಿ. ಮತ್ತು ನೀನೇನು ಮಾಡ್ತೀಯ ಅಡುಗೆ ತಿಂಡಿಗೆ? ಮಧ್ಯಾಹ್ನದ ಹೊತ್ತು ನಮ್ಮ ಅತ್ತೆ ಮಾವ ಮನೆಗೆ ಊಟಕ್ಕೆ ಹೋಗ್ತೀನಿ, ಮತ್ತೆ ಬರ್ತೀನಿ. ಮತ್ತೆ ನೀನು ಯಾಕೆ ಮದುವೆ ಮಾಡಿಕೊಂಡೆ? ಅಲ್ಲ, ಅವ್ರು ಮದುವೆ ಮಾಡಿದ್ರು ನಾನು ಮಾಡಿಕೊಂಡೆ. ಮತ್ತು ನಿನ್ನ ಹೆಂಡತಿಯಾಗಿ ತವ್ರ ಮನೇಲಿದ್ದಾಳೆ, ಅಲ್ಲಿಂದ ಬಿಟ್ಟು ಅವಳು ಹೊರಗೆ ಬರಲ್ ಬಂತೆ, ಅದಕ್ಕೇನು ಮಾಡಬೇಕು, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅವಳು. ಅವನು ಹೇಳ್ತಾನೆ ಮುಂದಿನವಳು ಬರೋದು ಇನ್ನೊಂದು ತವ್ರ ಮನೆ, ನನಗೊಂದು 10 ತವ್ರ ಮನೆ ಹೆಣ್ಮಕ್ಳು ಆಗೋದು ಬೇಡ ಅಂಥೇಳಿ, ಈ ಜನ್ಮಕ್ಕೆ ಇದೊಂದು ಮದುವೆ ಸಾಕು, ಇನ್ನೊಂದು ಜನ್ಮ ಅಂತಿದ್ರೆ ನಾನು ಗಂಡ್ಸ ಆಗ್ಬಿಟ್ಟಬಾರ್ದು, ಗಂಡ್ಸ ಆಗ್ಬಿಟ್ಟಿದ್ರೆ ನನ್ನ ಕಾಮ ಇರಬಾರ್ದು, ಕಾಮ ಇದ್ರೆ ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಹಿಂಗೆ ಹೇಳಿಬಿಡ್ತಾ ಎಷ್ಟೋ ವರ್ಷಗಳು ಕಳೆದಿತ್ತು. ಮನುವು ಬಂದ, ಮಗಳನ್ನು ನೋಡಲು ಬಂದ. ಆಶ್ರಮದ ವಾತಾವರಣಗಳಲ್ಲಿ ಅವರವ್ರು ಕೆಲವು ಗದ್ದೆ ಕೆಲಸ ಮಾಡ್ತಿದ್ರು, ಕೆಲವು ತುಳಸಿಗೆ ಹೂವಿಗೆ ನೀರು ಹಾಕ್ತಿದ್ರು. ಅವಾಗೇನು ಬಂದಿದ್ದಲ್ಲ, ಅವಾಗಿನವ್ರು ಯಾರು ಇದ್ದಿದ್ದಿಲ್ಲ, ಎಲ್ಲ ಹೊಸೊಬ್ರೆ, ಯಾರಿಗೂ ಗೊತ್ತಿಲ್ಲ ಇವನು ಯಾರು ಅಂತ. ಯಾಕಿರಲಿಲ್ಲ ಅವರು, ಯಾಕಿರಲಿಲ್ಲ ಅಂದರೆ ಎಲ್ಲ ಪಾರಾಗಿಬಿಟ್ಟಿದ್ರು ಪಾಪ, ಎಷ್ಟು ವರ್ಷ ಅಂತಿರ್ತಾರೆ ಪಾಪ. ಅದ್ರಾಗ ಯಾರೋ
ಒಬ್ಬ ಮುದುಕಿ ಅಲ್ಲೇನು ಮಾಡ್ತಿದ್ಲು, ವಯಸ್ಸಾದ ಮುದುಕಿ ಅಲ್ಲಿ ಒಂದಿಷ್ಟು ಕಸ ಗುಡಿಸ್ತಾ ಇದ್ಲು, ನೀರು ಹಾಕ್ತಿದ್ಲು. ಸೀದಾ ಬಂದು ಅವಳು ಆ ರಾಜನಿಗೆ ನಮಸ್ಕಾರ ಮಾಡಿದ್ಲು. ರಾಜ ಆ ಊರ ಕೇಳ್ದ, ಅಮ್ಮ ಎಷ್ಟೊಂದು ವಯಸ್ಸಾಗಿದೆ ನಿಮಗೆ, ಯಾಕವ್ವ ನಮಸ್ಕಾರ ಮಾಡ್ತೀರಾ? ಬ್ಯಾಡ್ರಿ, ನಮಸ್ಕಾರ ಮಾಡಬೇಡ್ರಿ ಅಂತ ಕೇಳಿದ. ಆಗ ಆಕಿ ತಲೆ ಮೇಲೆ ಬಟ್ಟಿನ ಸ್ವಲ್ಪ ಸರಗಿಸಿ, ಅಪ್ಪಯ್ಯ ನಾನ್ರಿ ಅಂದ್ಲು. ನೋಡಿದ್ರೆ ಅವನ ಮಗಳು ದೇವಭೂತಿ ದೇವಿ, ಮುದುಕಿ ಆಗಿಬಿಟ್ಟಿದ್ದಾಳೆ, ಮುಖ ಎಲ್ಲ ಸುಕ್ಕು. ಅಲ್ಯಾರು ಮಾಡ್ಬೇಕು ಬಂದು ಇವ್ರಿಗೆಲ್ಲ ಐ ಬ್ರೋ, ಆಮೇಲೆ ಚರ್ಮ ತಿಕ್ಕೋದು, ಮೈ ತಿಕ್ಕೋದು, ಎಣ್ಣೆ ಹಚ್ಚೋದು, ಪಾಪ ಯಾರು ಮಾಡಬೇಕು? ಪತಿಯು ತಪಸ್ಸಾನಿರತ, ಅವನು ತಪಸ್ ಮಾಡ್ತಾ 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 ಅವನು ಊಟ ತಿಂಡಿ ಮಾಡ್ತಿದ್ದಿಲ್ಲ, ಗಂಡ ಊಟ ತಿಂಡಿ ಮಾಡ್ತಿದ್ದಿಲ್ಲ ಅಂತ ಈಗಿನ ಮಾಡ್ತಿದ್ದ. ನಾಲ್ಕು ಬೆಳಗ್ಗೆ 3 ಗಂಟೆಗೆ ಏಳೋದು, ಕಸ ಗುಡಿಸೋದು, ನೆಲ ಒರೆಸೋದು, ಆಕಳು ಸೇವೆ ಮಾಡೋದು, ಒಂದಲ್ಲ ಎರಡಲ್ಲ ಆಕಳು, ಸಾವಿರಾರು ಆಕಳುಗಳು. ಕೆಲವರು ಆಕಳು ಅಂತಾರೆ, ಆಕಳು ಅಂತ ಆಕಳಿಸೋದು ಬೇರೆ, ಆ ಕಳಿಸುವುದು ಬೇರೆ. ಆ ಕಳಿಸುವುದು ಅಂದರೆ ಭಗವಂತನ ಸೇವೆ ಮಾಡುವಂಥ ಗೋ ಸೇವೆಯನ್ನು ಮಾಡಿ 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 ಪತಿಯ ಸೇವೆ ಮಾಡಿ ಮಾಡಿ ಅವಳ ನಡುವೂ ಬಗ್ಗಿ ಹೋಗಿತ್ತು. ಅಮ್ಮ ಯಾಕಮ್ಮ ಹಿಂಗಾಗ್ಬಿಟ್ಟಿದ್ಯಾ ಮಗಳೇ, ಏನಮ್ಮ ಹಿಂಗಾಗೋಗಿದ್ಯಾ ಅಂದ ಅವರಪ್ಪ. ಅವಳನ್ನು ನನಗೇನಾಗಿದೆ, ಆರಾಮಿದ್ದೀನಲ್ಲಪ್ಪಯ್ಯ, ಚೆನ್ನಾಗಿದ್ದೀನಲ್ಲಪ್ಪಯ್ಯ, ಅವ ಎಷ್ಟು ಚೆಂದಾಗಿದ್ದೆ ನೀನು, ತ್ರಿಲೋಕ 3 ಲೋಕವೇ ಎಂಥ ಮಗಳನ್ನು ಹರಡಿದೆ ಅಂತ ಹೇಳ್ತಾ ಇತ್ತು. ಮೈಯೆಲ್ಲ ಸುಖ ಹೋಗಿದೆ, ವಯಸ್ಸಾದವಳಿದ್ದ ಆದಂಗೆ ಆಗಿಬಿಟ್ಟಿದೆಯಲ್ಲ ಅಮ್ಮ, ನನ್ನಿಂದ ಏನಾದ್ರು ತಪ್ಪಾಯ್ತಾವ ಅಂದ. ಹಂಗೆಲ್ಲ ಮಾತಾಡ್ಬೇಡಪ್ಪ, ನಾನು ಭಾಳ ಆರಾಮಾಗಿದೆ, ಊಟ ತಿಂಡಿ ಬೇಕಾದ ಮಾಡಿಕೊಂಡು ಚೆನ್ನಾಗಿ ನನ್ನ ಗಂಡನ ಸೇವೆ ಮಾಡಿಕೊಂಡು ಚೆನ್ನಾಗಿದ್ದೀನಪ್ಪ. ಇವತ್ತು ನಾವ್ರು ಏನು ಹೇಳ್ತಾರೆ, ತಲೆಯಿಂದ ಹಿಡಿದು ಕಾಲ್ ತನಕ ಚಿನ್ನ ಸುರಿರಿ, ತವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ಹೇಳೋದು ಹೇಳೋದು. ಹಂಗೆ ಮಾಡ್ದ ನನ್ನ ಗಂಡ, ಹಿಂಗೆ ಮಾಡ್ದ ನಮ್ಮ ಅತ್ತಿ, ಹಿಂಗೆ ಮಾಡಿದ್ಲು ನಮ್ಮ ಮೈದನ, ಹಿಂಗೆ ಮಾಡ್ದ, ಇದನ್ನ ಒಟ್ಟ ಬಿಡುದಿಲ್ಲ ನೋಡಿ. ಸಾಲದ್ದಕ್ಕೆ ಎಲ್ಲ ಬೀದಿ ಬೀದಿಲಿ ಹೋಗಿ ಗಂಡನ ಮರ್ಯಾದನ ತೂರು 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 ಬರ್ತಾರೆ. ಹೆಂಗೆ ತೂರ್ತಾರೆ ಅಂದರೆ, ಹಳ್ಳಿ ಒಳಗೆ ಅಕ್ಕಿ ತೂರ್ತಾರೆ, ಜೋಳ ತೂರ್ತಾರೆ, ರಾಗಿ ತೂರ್ತಾರೆ, ಹಂಗೆ ತೂರಿ ಬಿಡ್ತಾರೆ. ಆದರೆ ಇವಳು ಒಂದೂ ಸಹಿತ ತನ್ನ ಗಂಡನ ಮೇಲೆ ಏನೇನೇನೇನೇನೇನೇನೇನು ಹೇಳಿದ. ಇವಳಿಗೆ ಪತಿವ್ರತ, ಇಂಥ ಪತಿವ್ರತ ಸ್ತ್ರೀ ನೋಡಿ ದೂರದಲ್ಲೇ ಅಳಿಯ ಕರ್ದಮ ಋಷಿ ನೋಡ್ದ. ಕರ್ದಮ ಕಂಡುಬಿಟ್ಟಿದ್ದಾನೆ, ಹಿಂಗೆ ಕೂತಿದ್ದಾನೆ. ಮಗಳಿಗೆ ಹೇಳ್ದ, ಅಮ್ಮ ನಾನು ಹೋಗಿ ಬರ್ತೀನಿ ತಾಯಿ. ಅಪ್ಪ ತಾಯಿ ಅಂತೇನೆ, ಯಾಕೆ ನಿನ್ನಂಥ ತಾಯಿ ನನಗೆ, ನಿನ್ನ ಮಗಳಲ್ಲ ಇವತ್ತಿನಿಂದ, ನಿನ್ನ ಲೋಕದ ತಾಯಿವ, ನಾ ಬರ್ತೀನಿ ತಾಯಿ ಅಂತ ಹೇಳಿ ಹೊರಟು ಬಿಟ್ಟ. ಅಂದರೆ ಕರ್ದಮ ಋಷಿನ ಅವಳು ಮುಟ್ಟೇ ಇಲ್ಲ, ಕರ್ದಮ ಋಷಿನೂ ಅವಳು ಮುಟ್ಟಿಲ್ಲ. ದಿನ ಸೇವಾ ನಡೆದಿತ್ತು 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 ನಡೆದಿತ್ತು. ಒಂದು ದಿನ ಏನಾಗಿ ಹೋಯ್ತಂದ್ರೆ, ಕರ್ದಮರು ಹೇಳಿದರು, ಕಣ್ಣು ತೆರೆದ್ರು, ದೇವಹೋತಿ ಅಂದರು. ಏನು ಏನು ಏನ್ರಿ ಏನ್ರಿ ಅಂದರು. ಏನಿಲ್ಲ, ನನ್ನನ್ನು ಇವತ್ತು ನದಿ ಸ್ನಾನಕ್ಕೆ ಕರ್ಕೊಂಡು ಹೋಗು. ಆಗ ಎಷ್ಟು ವರ್ಷ ಆಗಿದೆ ಸ್ನಾನ ಆಗಿ, ಸ್ನಾನ ದಿನ ಸ್ನಾನ ಮಾಡ್ತಿದ್ದಿಲ್ಲ ಅವರು, ಯಾಕೆ ಸ್ನಾನ ಮಾಡ್ತಿದ್ದಿಲ್ಲ ಅಂದ್ರೆ ಮೈಯನ್ನು ಕೊಳೆ ಆಗಿರ್ತಿದ್ದಿಲ್ಲ, ತಪಸ್ಸಿನಿಂದ ಸುಗಂಧಮಯವಾಗಿರ್ತಿತ್ತು ಋಷಿಗಳ ಶರೀರ, ಸ್ನಾನವಾಗತ್ತಿವಿಲ್ಲ, ಇವತ್ತು ಸ್ನಾನ ಮಾಡಬೇಕು ಅನಿಸಿದೆ. ಆಗ ಬೇರೆಯವರೆಲ್ಲ ಬಂದು ಹೇಳಿದ್ರು, ಇವತ್ತು ಸ್ನಾನಕ್ಕೆ ಹೊಳೆಗೆ ಹೋಗ್ಲಿಕ್ಕೆ ಆಗಂಗಿಲ್ರಿ. ಯಾಕೆ ಆಗೋದಿಲ್ಲ, ಅಖಂಡ ಮಳೆ ಒಂದು ತಿಂಗಳಿಂದ ಹಿಡಿದುಬಿಟ್ಟು ಎಲ್ಲ ಕಡೆ ಕೆರೆ ಕೊಂಟಿ ಎಲ್ಲ ತುಂಬಿ 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 ಕೊಚ್ಕೊಂಡು ಹೋಗ್ಲಿಕ್ಕೆ ಹತ್ಬಿಟ್ಟದೆ. ನದಿಯೊಳಗೆ ಲೆಕ್ಕ ಇಲ್ಲದಷ್ಟು ನೀರದ, ನದಿ ಎಲ್ಲಿತ್ತು ಆ ಜಾಗದಲ್ಲಿ ನದಿನೇ ಇಲ್ಲ, ಕಿಲೋಮೀಟರ್ ಗಟ್ಟಲೆ ನದಿ ಬಂದುಬಿಟ್ಟದೆ. ಸರಸ್ವತಿ ನದಿ ತುಂಬ ಹರಿದುಬಿಟ್ಟಾಳೆ. ಸರಸ್ವತಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ, ಆದರೆ ಸರಸ್ವತಿ ಆವಾಗ ತೆರೆದ ಗಾಮಿನಿ ಆಗಿದ್ಲು. ಯಾಕೆ ಅಂತಂದರೆ, ಸರಸ್ವತಿ ಅಂದರೆ ಜ್ಞಾನ, ಜ್ಞಾನದ ನದಿ ಅದು. ನೀವು ಬದ್ರಿಗೆ ಹೋಗಿ ನೋಡ್ರಿ, ಅಲ್ಲಿ ಮಾಡ್ ಗಾವ್ ಅಂತ ಇದೆ, ಅಲ್ಲಿ ಸರಸ್ವತಿ ನದಿ ಉಗಮ ಆಗುತ್ತೆ. ಒಂದು 1/4 ಫರ್ಲಾಂಗ್ ದೂರ ನದಿ ಕಾಣುತ್ತೆ, ಆಮೇಲೆ ನದಿ ಎಲ್ಲೋಗುತ್ತೆ ಗೊತ್ತಾಗಲ್ಲ ನನಗೆ, ಅದು ನೆಲದೊಳಗೆ ಹೋಗ್ಬಿಡುತ್ತೆ ಸರಸ್ವತಿ ನದಿ. ಅದಕ್ಕೆ ಭೀಮ್ ಫೂಲ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡ್ಕೊಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ, 7 ರಭಸವಾಗಿ ನದಿ ಉತ್ಪತ್ತಿ ಆಗುತ್ತೆ. ಮುಂದೆ ಒಂದು 1/4 ಫರ್ಲಾಂಗ್ ದೂರದಲ್ಲಿ ನದಿ ಹರಿಯೋದೇ ಇಲ್ಲ, ಮುಂದೆ ಅದು ಎಲ್ಲೋಯ್ತು ಅಂತ ಗೊತ್ತಾಗಲ್ಲ, ನೆಲದೊಳಗೆ ಹೋಗ್ಬಿಡುತ್ತೆ.
ಅಂದ್ರೆ ಜ್ಞಾನ ಹರಿಯುತ್ತಿತ್ತು ಅಂದಿನ ಕಾಲದಲ್ಲಿ. ಹಾಗಾಗಿ ನದಿಯು ತೆರೆದ ನದಿಯಾಗಿತ್ತು. ಅಂತಹ ನದಿ ಆಗ ಕಣ್ಣಿಗೆ ಕಾಣಿಸ್ತಿತ್ತು. ಈಗ ಆ ನದಿ ಕಣ್ಣಿಗೆ ಕಾಣಲ್ಲ. ಯಾಕೆಂದ್ರೆ ಎಲ್ಲ ಅಜ್ಞಾನಿಗಳು ತುಂಬಿರೋ ಕಾರಣದಲ್ಲಿ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳ ಮೇಲೆ ಸುಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳ ಮೇಲೆ ಸು. ಸರಸ್ವತಿ ಅಂದ್ರೆ ಜ್ಞಾನ, ಸರಸ್ವತಿ ಅಂದ್ರೆ ಶುದ್ಧತೆ, ಸರಸ್ವತಿ ಅಂದ್ರೆ ಪಾವಕತೆ. ಪಾವಕತೆ ಅಂದ್ಬಿಟ್ಟು ಅಗ್ನಿಗೆ ಸಮಾನ. ಇಂಥ ನದಿಯ ತೀರದಲ್ಲಿ ಕರ್ದವರು ಇದ್ದಿದ್ದು ಅವಳೇ ನಂದು. ನದಿಗೆ ಹೋಗೋಣ, ಗಂಡನ ಕೈ ಹಿಡ್ಕೊಂಡು ನದಿ ಹತ್ರ ಹೋಗೋಕ್ಕೆ 4 ದಿನ ಹಿಡಿತಂತೆ. ಯಾಕೆ 4 ದಿನ ಹಿಡಿತಂದ್ರೆ ಅಷ್ಟು ನಿಧಾನವಾದ ನಡಿ, ಮುದುಕ. ಕರ್ಕೊಂಡು ಹೋಗಿ ದೇವಹೂತಿಗೆ ಹೇಳಿದ್ರು ಕರ್ದವರು, ದೇವಹೂತಿ ನನ್ನ ಆಜ್ಞೆಯನ್ನು ನೀನು ಪಾಲಿಸ್ಬೇಕು. ಏನು ಹೇಳ್ತೀನೋ ಮಾಡ್ತೀನಿ ಸ್ವಾಮಿ, ಮತ್ತು ಅದರಲ್ಲೇನಿದೆ, ಏನು ಮಾಡ್ಬೇಕು ಹೇಳಿ. ಇಷ್ಟು ದಿವಸ ಮಾಡ್ತಿರೋದೇನು, ಇನ್ನಾದರೂ ನೀವು ಹೇಳೋದೇ ಮಾಡೋದು, ಸಂತೋಷವಾಗಿ ಮಾಡಬೇಕು ಅಂದರು. ಓ ಖಂಡಿತ ಸಂತೋಷವಾಗೇ ಮಾಡ್ತೀನಿ ಅಂದ. ನನಗೆ ಈ ದೇಹ ಸಾಕು ಅನಿಸಿದೆ, ನಿನ್ನ ಅಭಿಪ್ರಾಯ ಅಂದು. ಅವಳೇ ನನ್ನ, ನೀವಿಲ್ದಿದ್ಮೇಲೆ ನಂದೇನಿದೆ ಅಭಿಪ್ರಾಯ, ನೀವೆಲ್ಲಿ ಹೋಗ್ತೀರೋ ಅಲ್ಲಿ ಬರ್ತೀನಿ ಅಂದು. ನೀವಿಲ್ದಿದ್ಮೇಲೆ ನಂದೇನಿದೆ ಅಭಿಪ್ರಾಯ. ಆಗ ಕರ್ತವರು ಹೇಳಲು, ಬೇಕಾದಷ್ಟು ಆಸ್ತಿ ಮಾಡಿಟ್ಟೀನಿ, ಆಳು ಕಾಳು ಮಕ್ಕಳು ಎಲ್ಲ ಇದ್ದಾವೆ, ವಿಚಾರ ಮಾಡಿ ನೋಡು. ನಾನೀಗ ನದಿ ಒಳಗೆ ಜಲಸಮಾಧಿ ಆಗ್ತಾ ಇದ್ದೇನೆ ನೋಡ್ರಿ. ಪಾಪ ಒಂದು ಸಣ್ಣಾಗಿ ಚಂದಾದ ಹುಡುಗಿ, ಎಷ್ಟು ಮುದ್ದು ಲಾವಣ್ಯತೆಯಿಂದ ಇರೋ ಹುಡುಗಿ, ತನ್ನ ಜೀವನವೆಲ್ಲ ಸವಿಸಿ ಅವಳು ಮುದುಕಿ ಆಗಿ ಅವ್ರ ಕೈ ಕಟ್ಕೊಂಡಿದ್ದಕ್ಕೆ ಈಗ ಲಾಸ್ಟು ಅವ್ರು ಹೇಳೋ ಮಾತಿದೆ. ಹಾ, ಇದು ನಿಜವಾದ ಮಾತು, ತರವಾದ ಮಾತ. ಅವಳೆಂದ್ಲು ಒಂದೇ ಮಾತು ಸಂತೋಷವಾಗಿ ಹೇಳಿದ್ರು, ಮಹಾಮುನೀಂದ್ರ ಒಡೆಯ, ನನ್ನ ದೇವರು ನೀವು. ಓ ದ್ಯಾವ್ರೇ, ನಿಮ್ಮನ್ನು ಬಿಟ್ಟು ನಾನು ಬದುಕಕ್ಕಾಗತ್ತೆ ದ್ಯಾವ್ರೇ, ನಿಮ್ಮನ್ನು ಬಿಟ್ಟು ನಾನು ಬದುಕೋದಿಲ್ಲ. ನೀವು ನಮ್ಮ ದೇವರು, ನಂಗೆ ಇನ್ನೊಂದು ದೇವರೇ ಇಲ್ಲ. ಪತಿಯೇ ದೈವಂ, ಪತಿಯೇ ಕಣ್ಕಂಡ ದೈವಂ, ಕಣ್ಕಂಡ ದೈವಂ, ಕಂಡ ಕಂಡ ಪತಿಯೇ ದೈವಂ ಅಲ್ಲಪ್ಪ, ಪತಿಯೇ ಕಣ್ಕಂಡ ದೈವಂ. ಅದು ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು, ಪತಿಯೇ ಕಣ್ಕಂಡ ದೈವಂ, ಕಣ್ಣು ಕಂಡ ದೈವಂ. ಅದೇನೋ ಯಾರೋ ಏನು ಮಾಡಿಬಿಟ್ಟ, ಅದನ್ನು ಛಾಪ್ ಮಾಡಿ ರಾತ್ರಿ ಹಚ್ಚೋದನ್ನು ಹೆಂಗೆ ವ್ಯತ್ಯಾಸ ಮಾಡಿಬಿಟ್ಟಿದ್ದ ಅವನು ಅಂದರೆ, ಈ ಪತಿಯೇ ಕಣ್ಕಂಡ ದೈವಂ, ಕಣ್ಣು ಕಂಡ ದೈವಂ ಅಂತ. ಅದು ಬೆಳಗ್ಗೆ ಬಂದು ನೋಡಿದ್ರೆ ಕಂಡ ಕಂಡ ಪತಿಗೆ ದೈವಂ ಅಂತ ಆಗ್ಬಿಟ್ಟಿತ್ತು. ಈ ಕಡೆ ಹಾಳೆನ ಆ ಕಡೆ ಹಚ್ಚಿಬಿಟ್ಟಿದ್ದ, ಆ ಕಡೆ ಹಾಳೆನ ಈ ಕಡೆ ಹಚ್ಚಿಬಿಟ್ಟಿದ್ದ. ಇಂಥ ಪೆದ್ದುಗುಂಡುಗಳು. ಪತಿಯು ಪ್ರತ್ಯಕ್ಷ ದೈವ, ಕಣ್ಣು ಕಂಡ ದೈವ ಅಂತ ಅದರ ಅರ್ಥ. ಇವನೇನು ಮಾಡಿದ್ದ, ಕಂಡು ಕಂಡನೇ ಮೊದಲಿಗೆ ಹಚ್ಚಿಬಿಟ್ಟಿದ್ದ, ಆಮೇಲೆ ದೈವ ಮಚ್ಚಿದ. ಕಂಡ ಕಂಡ ಪತಿಯೇ ದೈವ ಮಾಡ್ತಿತ್ತು. ಈ ಥರ ಪರಿಸ್ಥಿತಿ ಇವತ್ತಿನ ಪ್ರಪಂಚದಲ್ಲಿದೆ. ಒಂದು ಮದುವೆ ಮಾಡಿಕೊಂಡ್ರೆ ಒಂದ್ಗೆ, ದ್ರೌಪದಿ 5 ಮದುವೆ ಮಾಡ್ಕೊಂಡಿಲ್ವೇನ್ರಿ, 5 ಜನ ಅವ್ರ ಜೊತೆಗೆ ಇದ್ರು ಕಣ್ರಿ. ನೀವು 5 ಜನ ಮಾಡಿಕೊಂಡು ಒಬ್ಬೊಬ್ಬ ಒಂದೊಂದು ಗುಂಡಿಗೆ, ಒಬ್ಬನ ಕುದುರೆ ಕೂತ್ಕೊಂಡಿಗೆ, ಇನ್ನೊಬ್ಬರ ಧರ್ಮಸ್ಥಳದ ನದಿಗೆ, ಇನ್ನೊಬ್ಬರನ್ನ ಎಲ್ಲೋ ಉಡುಪಿ ಗ್ರಾಮದಲ್ಲಿರೋ ಬಚ್ಚಲ ಮನೆಗೆ, ಇನ್ನೊಬ್ಬರು ಎಲ್ಲೋ ಬೆಂಗಳೂರಲ್ಲಿ ಯಾವುದೋ ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿರುವಂಥ ನರನಾರಿಯರು ನಿಮಗೆ ಗೊತ್ತೇನ್ರಿ ಮದುವೆ ಮಹಿಮೆ. 5 ಜನ ಒಟ್ಟಿಗೆ ಇದ್ರು ಆ ಪತಿಗಳು ದ್ರೌಪದಿಗೆ. ಹಾಗೆಲ್ಲ ನಾವು ಹೇಳಬಾರ್ದು, ಅದರ ಅರ್ಥವನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ. ಈ ರೀತಿಯಾಗಿ ಪತಿಯೇ ಪರದೈವಂ, ಪತಿಯೇ ಕಣ್ಕಂಡ ದೈವಂ ಎಂದು ಚಿಂತನೆ ಮಾಡಿದಂತಹ ದೇವಹೂತಿ ಹೇಳಿದ್ಲು, ಕೈ ಹಿಡ್ಕೊಂಬಿಟ್ಲು, ನಡೀನಿ ಎಲ್ಲಿ ಇವು ಎಲ್ಲಿ ಯಾಕಡೆಯಿಂದ ಬಿಡಬೇಕು, ಇಲ್ಲಿಂದ ಬಿಡದ, ಅಲ್ಲಿಂದ ಬಿಡದ, ಅಲ್ಲಿಂದ ಬಿಡದ, ಎಲ್ಲಿ ಆಳ ಜಾಸ್ತಿ ಇದೆ. ಯಾಕೆಂದ್ರೆ ಆಳ ನಂಗೆ ಗೊತ್ತಿಲ್ಲ. ಆಳವನ್ನು ಬಲ್ಲವರು ನೀವು. ಏನದರ ಅರ್ಥ, ನದಿಯ ಆಳ ಅಲ್ಲ, ಜ್ಞಾನದ ಆಳ ಬಲ್ಲವರು ಎಂದು ಅರ್ಥ. ಅದರದ್ದು ಒಳಗಿನ ಅರ್ಥ. ಅದ ದೊಡ್ಡ ಬಂಡೆ ನೀರಿತ್ತು, ಆ ಬಂಡಿನ ಹತ್ತು ನೀನೊಂದ್ರು ಹಾಕಿ ಹತ್ತು ಬಿಟ್ಲು. ಇವರು ಮ್ಯಾಲ ಜಕ್ಕೊಂಡು
ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಧಡಲ್ ಅಂತ ಇಬ್ರು ಒಟ್ಟಿಗೆ ಹಾರಿಬಿಟ್ರು. ಸರಸ್ವತಿ ನದಿಯಲ್ಲಿ ಒಟ್ಟಿಗೆ ಹಾರಿಬಿಟ್ರು. ಹಾರಿದ ಮೇಲೆ ಏನಾಗಬೇಕು, ಗುಳುಗುಳುಗುಳು ನೀರು ಕುಡಿಬೇಕು, ಉಸಿರು ಕಟ್ಟಬೇಕು, ತೇಲು ಹೋಗಬೇಕು ಅಲ್ವಾ. ಒಂದು ನಿಮಿಷ ತಾನೇ ನೋಡ್ತಾರೆ ಇದಕ್ಕಿಂತ ನೀರು ಕಮ್ಮಿ ಆದಂಗೆ ಅನಿಸ್ತಾ ಇದೆ. ಏನಿದು ನೀರು ಕಮ್ಮಿ ಆಯಿತು, ಏನಿದು ನೀರು ಕಮ್ಮಿ ಆಯಿತು ನೋಡ್ತಾಳೆ. ಹಿಂಗೆ ಸುತ್ತ ನೋಡ್ತಾ ಇದ್ದಾಳೆ. ಸುತ್ತ ನೋಡಿದ್ರೆ ಏನಾಗ್ತಿದೆ, ಸಂಪಿಗೆ ಮರದ ಹಸಿಲೆರೆ ನಡುವೆ ಕೋಗಿಲೆ ಹಾಡಿತ್ತು. ಕೂ ಕೂ ಎಂತ ಕೋಗಿಲೆ ಧ್ವನಿ ಕೇಳಿಸ್ತಾ ಇದೆ. ಎಲೆ ಮನೆ ಸ್ಥಳದಲ್ಲಿ ಅರಮನೆ ನಿಂತು ಬಿಟ್ಟಿದೆ. ಎಲೆ ಮನೆ ಅಂದ್ರೇನು, ಪರ್ಣಕುಟೀರ. ಪರ್ಣಕುಟೀರ ಇರೋ ಜಾಗದಲ್ಲಿ ಅರಮನೆ ಕಾಣಿಸ್ತಾ ಇದೆ. ಕಣ್ಣು ಉಜ್ಕೋತಾಳು ಹೀಗೆ, ಏನಿದು ನನ್ ಕನಸು ಕಾಣ್ತಿದ್ಯಾ. ಅವಳೇನ್ ಅನ್ಕೊಂಬಿಟ್ಲು, ಓಹೋ ದೇಹ ಸತ್ತೋದ ಮೇಲೆ ದೇಹ ಬಿಟ್ಟೋಗುತ್ತೆ, ದೇಹ ಬಿಟ್ಟೋದ್ಮೇಲೆ ನಾವು ಪುಣ್ಯ ಮಾಡಿದ್ರಿಂದ ನಮ್ಗೆ ಸ್ವರ್ಗ ಸಿಕ್ಕುತ್ತೆ, ನಾವು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ವಿ. ನಮ್ಮೂರಿಲ್ಲಿ ಯಾವುದು ಇಲ್ಲವೇ ಇಲ್ಲ. ಎಲ್ಲ ಪರ್ಣ ಕುಟೀರ, ಪರ್ಣ ಅಂದ್ರೆ ಎಲೆ, ಪರ್ಣ ಕುಟೀರ ಎಲೆಯ ಕುಟೀರವೆಲ್ಲ ಅರಮನೆಯಾಗಿ ಹೋಗಿತ್ತು. ರಮ್ಯವಾಗಿರ್ತಕ್ಕಂತಹ ಉಪವನ, ನಿರ್ಮಲವಾಗಿರ್ತಕ್ಕಂಥ ಪಾಂಡ್ ಸರೋವರಗಳು, ಅರಳಿದ ತಾವರೆ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ದುಂಬಿಯ ಝೇಂಕಾರ. ಎಲ್ಲ ಹೂಗಳ ಮೇಲೆ ದುಂಬಿಗಳು ಕೂತ್ಕೊಂಡು ಝೇಂಕಾರ ಮಾಡ್ತಿದೆ. ಚಿಗುರಿದ ಮಾ ಮರದಲ್ಲಿ ಕೋಗಿಲೆ ಇಂಚನ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಅಲ್ಲೇ ಎಲ್ಲ ಇದೆ. ದುಂಬಿಯ ಝೇಂಕಾರ, ಕೋಗಿಲೆಯ ನಿನಾದ. ಅಲ್ಲಿ ನೋಡ್ತಾಳೆ ಒಳ್ಳೆ ಬಿಳಿಯ ನವಿಲು, ಬಣ್ಣ ಬಣ್ಣದ ನವಿಲುಗಳು ಗೆರೆಯನ್ನು ತೆರೆದು ನರ್ತನವನ್ನು ಮಾಡ್ತಾ ಇದೆ. ಕೋಗಿಲೆಗಳು ಹಾಡ್ತಾ ಇದೆ, ಜಿಂಕೆಗಳು ಹಾರ್ಕೊಂಡು ಹಾರ್ಕೊಂಡು. ಇದೇನಪ್ಪ ಇದು ಸ್ವರ್ಗ, ಇಷ್ಟು ಚೆನ್ನಾಗಿರುತ್ತಾ. ಎಲ್ಲ ಕಡೆ ಆನಂದ 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 ಆನಂದ. ಇದ್ದಕ್ಕಿದ್ದ ಹಾಗೆ ಬುಡಕ್ಕಂತ ಮತ್ತೊಬ್ರು ಮೇಲೆದ್ರು, ತನ್ನ ಪಕ್ಕನೆ ಮತ್ತೊಬ್ರು ಮೇಲೆದ್ರು. ನೋಡ್ತಾಳೆ ಒಂದು ಸುಂದರವಾದ ಯುವಕ, ಏನು ಕುಡಿ ಮೀಸೆ, ಒಂದು ಚಂದಾದ ಮೀಸೆ, ಒಳ್ಳೆ ಗುಂಗುರ್ ಗುಂಗುರ್ ಕೂದಲು, ತಲೆ ಕೂದಲು, ಒಳ್ಳೆ ಗಡ್ಡ, ಎದೆ ಅಂತೂ ವಿಶಾಲವಾದ ಎದೆ, ಒಳ್ಳೆ ಜಿಮ್ ಮಾಡಿರೋ ಹುಡುಗ, ಲಾಕ್ಷಣವಾದ ಹುಡುಗ, ಕಣ್ಣಂತೂ ಮೀನದಂತ ಕಣ್ಣು. ಅವನನ್ನು ನೋಡಿದ್ರೇ ಕಾಮ ಉಕ್ಕಿ ಬರಬೇಕು, ಯಾವ ಹೆಣ್ಣು ಸೋತು ಅಲಗಾಡು ಹೋಗಬೇಕು ಅಂತ ರೆಟ್ಟೆ ಅಂತ ಭುಜ. ಈಗೆಲ್ಲರೂ ಮದುವೆ ಮಾಡ್ಕೊಳ್ಳೋದಷ್ಟೆ, ಎಂತ ಹುಡುಗ ಬೇಕು ನಿನಗೆ, ಓದಿರ್ಬೇಕಾ ಬರೆದಿರ್ಬೇಕಾ ಏನ್ ಮಾಡಿರ್ಬೇಕು. ಅವನು ಓದಿದ್ರು ಓದುದಿದ್ರೇನ್ ಪರವಾಗಿಲ್ಲ, ನಾನು ಓದ್ಕೊಂಡಿದ್ದೀನಿ. ಅವನು ಬರೀದಿದ್ರೆ ಏನು ಪರವಾಗಿಲ್ಲ, ನಾನು ಬೇಕಾದ್ರೆ ಮುಂದೆ ಅವ್ನು ಸರಿಯಾಗಿ ನಡ್ಕೊಳ್ದಿದ್ರೆ ಡ್ರೈವರ್ಸ್ಗೆ ಸೈನ್ ಬರೀತೀನಿ. ಮತ್ತೆ ಹೆಂಗಿರ್ಬೇಕು ಹುಡುಗ, ಸಿಕ್ಸ್ ಪ್ಯಾಕ್ ಇರಬೇಕು, ಅವನು ಸಿಕ್ಸ್ ಪ್ಯಾಕ್ ಇರಬೇಕು, ಭುಜ ಹೀಗಿರಬೇಕು, ರಾಟ್ ಹೀಗಿರಬೇಕು, ರಾಟ್ ರಾಟ್ ಅಂತ ಹೊಡಿತಿರ್ಬೇಕು. ಒಂದ್ಸಲ ತೆಗೆ ನಿನ್ನೆ ಹೊಡೆದು ಬಿಟ್ರೆ ಅದೊಂದು ಮಾಡಬಾರ್ದು ನೋಡಿ. ಈ ಥರ ಎಲ್ಲ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ ಹುಡುಗಿಯರು. ಇಲ್ಲಿ ನೋಡಿದ್ರೆ ಅಷ್ಟು ಸುರ ಸುಂದರಾಂಗ ಕೃಷ್ಣ ನೀ ಬಾರೋ, ಸುರ ಸುಂದರಾಂಗ ಕೃಷ್ಣ. ಅವನನ್ನು ನೋಡಿದ್ಲು, ನೋಡಿದ ತಕ್ಷಣ ತಲೆಯನ್ನು ಬಗ್ಸಿದ್ಲು, ಒಳಗೆ ಚಿಮ್ಮ ಅಂತ ಒಳಗೆ ಕಾಮ ಎದ್ದು ಬಿಡ್ತು. ಅಯ್ಯೋ ಎಂತ ಪರಮ ಪಾಪಿಷ್ಠೆ ನಾನು, ಇಷ್ಟು ವರ್ಷಗಳ ಕಾಲ ಕರ್ದಮ ಮಹಾಮುನೀಂದ್ರರ ಸೇವೆಯನ್ನು ಮಾಡಿ ಅವರನ್ನ ಭಕ್ತಿಯಿಂದ ವಂದಿಸಿ ಪತಿವ್ರತಾ ಧರ್ಮವನ್ನು ಪಾಲಿಸಿದ ನಾನು ಇವತ್ತು ಈ 18 ವರ್ಷದ ಹುಡುಗನನ್ನು ನೋಡಿ ನನಗೆ ಕಾಮವಿಕಾರ ಆಗೋಯ್ತಲ್ಲ, ಇಷ್ಟು ವರ್ಷ ಮಾಡಿದ ತಪಸ್ಸು ಹಾಳಾಗೋಯ್ತಲ್ಲ, ನಾನು ಸತ್ತು ಬದುಕಿದ್ನಲ್ಲ, ಎಲ್ಲೋ ನದಿಲಿ ಬಿದ್ದವಳು ಮತ್ತೆ ಈ ಸ್ವರ್ಗಕ್ಕೆ ಬಂದು ಬದುಕಿದ್ದೀನಲ್ಲ ಅಂತ ದುಃಖಪಟ್ಟು ಕುತ್ತಿಗೆ ನೆಚ್ಕೊಳಕ್ಕೆ ಹೋದ್ರು. ಆಗ ತಕ್ಷಣ ಆ ಹುಡುಗನ ಕೈ ಇವಳು ಹಿಡ್ಕೊಂಡ್ಬಿಡ್ತು. ಅದನ್ನು ಬಿಡಿಸ್ಕೋಬೇಕು 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 ಅಂತ ಪ್ರಯತ್ನ, ಆದ್ರೆ ಮನಸ್ಸು ಬಿಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಕೆಲವು ಹೋಗಿತ್ತು ರಾತ್ರಿ ಹೊತ್ತು ತಲೆ ಸವರ್ತಾ ಇರ್ತಾರೆ, ಯಾತಕ್ಕೆ ಸವರ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ, ಹೀಗೆ ಸವರ್ತಾ ಇರ್ತಾರೆ. ಹಾಗೆ ಅವಳ ಕೈಯನ್ನು ಅವನು ಹಿಡ್ಕೊಂಡಿದ್ದಾನೆ.
ಒಳಗೆ ಚೈ ಒಳಗೆ ಆನಂದ ತುಂಬ್ತಾ ಇದೆ, ಸುಮ್ಮನೆ ಬಿಡಿಸ್ಕೊಳ್ಳೋ ತರ ನಾಟಕ ಮಾಡ್ತಾ ಇದ್ದಾರೆ. ಇನ್ನೂ ಹತ್ರ ಹುಡುಗ ಬಂದ, ಅವಳು ಬೇಡ 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 ಅಂತ ಅವಳು ಮುಖನೂ ಹತ್ರ ಬರ್ತಾ ಇದೆ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ, ತೂಗಿ ಉಯ್ಯಾಲೆಯಂತೆ ಆಗೋಯ್ತು. ಅವಳ ಕಣ್ಣು ಅವನ ಕಣ್ಣು ಬೆರ್ತಿದೆ, ಅವನ ಕಣ್ಣು ಅವಳ ಕಣ್ಣು ಬೆರ್ತಿದೆ, ಅವನ ತುಟಿ ಇವಳ ತುಟಿಯನ್ನು ಹೀರುವ ದುಂಬಿಯಂತೆ ಕಾದಿದೆ. ಆ ದುಂಬಿಯ ಝೇಂಕಾರಕ್ಕೆ ಉಸುರಿನ ಝೇಂಕಾರ ದುಂಬಿ ಥರ, ಆ ತುಟಿಯ ಕೆಳಗಿರ್ತಕ್ಕಂಥ ಆ ನವಿರಾದ ಮೀಸೆ, ಅದರ ಕೆಳಗಿರ್ತಕ್ಕಂಥ ಆ ದಪ್ಪ ದಪ್ಪದ ತುಟಿಯನ್ನು ನೋಡಿ, ಜೇನನ್ನು ಹೀರುವ ದುಂಬಿಯನ್ನು ಕಂಡಂತೆ ಇವಳ ತುಟಿ ಅದರ್ತಾ ಇದೆ, ಅಂದರೆ ಶೇಕ್ ಆಗ್ತಾ ಇದೆ. ಆದರೆ ಎಲ್ಲೋ ನೋಡಿದ್ದೀನಲ್ಲ ಈ ಹುಡುಗನ್ನ, ಎಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡಿದ್ದೀನಲ್ಲ ಅನ್ನೋದ್ರೊಳಗೆ ಆ ಹುಡುಗ ಹೇಳ್ದ, ದೇವಹೂತಿ ಅಂತ ಕರೆದ. ದೇವಹೂತಿ ಅಂತ ಅವರಪ್ಪನ ಬಿಟ್ಬಿಟ್ರೆ, ಅವರ ಗೆಳತಿಯರು ಬಿಟ್ಬಿಟ್ರೆ, ಮತ್ತೊಬ್ರು ಕರೆದವ್ರು ಕರೆದವರು ಒಬ್ಬರು, ಯಾಕಂದ್ರೆ ಅವಳ ಹೆಸರಿಗೆ ಇಟ್ಟು ಯಾರೂ ಕರೆದಿಲ್ಲ. ತಕ್ಷಣ ಅವಳು ಹೀಗೆ ಕೈ ಹೀಗೆ ಮಾಡಿದ್ಲು, ಆ ಕೈಯನ್ನು ಆ ಹುಡುಗ ಸರಗಿಸ್ತ, ಸರಗಿಸಿ ತನ್ನ ಮೂಲ ರೂಪವನ್ನು ತೋರಿಸ್ತಾರೆ. ಕರ್ದಮ ಋಷಿ ಯೋಗ ಸಾಮ್ರಾಜ್ಯದಿಂದ ತಪಶ್ಚರ್ಯೆಯಿಂದ ಪುನಃ ಯುವಕನಾಗಿಬಿಟ್ಟ. ಅಣಿಮಾ ಮಹಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಸಿದ್ಧಿಗಳುಳ್ಳಂತಹ ಕರ್ದಮ ಋಷಿ, ಹಣ್ಣು ಹಣ್ಣು ಮುದುಕನಾಗಿದ್ನಲ್ವ, ಅವನೇ ಈಗ ಹುಡುಗ ಆಗ್ಬಿಟ್ಟಿದ್ದಾನೆ. ನೋಡು ಕರ್ದಮ, ನೋಡು ನಾನೇ ಕರ್ದಮ. ಆಗ ಅವಳಿಗೆ ಅಯ್ಯೋ ಸಹನೆ ಅನ್ನೋದು ಎಷ್ಟು ಒಳ್ಳೆಯದು, ಮನುಷ್ಯರಿಗೆ ಕಾದೇ ಗೊತ್ತಿಲ್ಲ, ಕಾಯಬೇಕು ಸ್ವಲ್ಪ, ಕಾದರೆ ದೋಸೆನೂ ಚೆನ್ನಾಗಾಗತ್ತೆ, ಕಾದರೆ ಹಾಲು ರುಚಿಯಾಗಿರುತ್ತೆ, ಕಾದರೆ ಜೀವನ ಚೆನ್ನಾಗಿರುತ್ತೆ, ಚಿನ್ನ ಕಾದರೆ ಮತ್ತಷ್ಟು ಪಳಪಳ ಹೊಳೆಯುತ್ತೆ, ಅದೆಲ್ಲ ಜನಕ್ಕೆ ಗೊತ್ತೇ ಇಲ್ಲ. ಅವಸರ ಎಷ್ಟು ಅವಸರ, ಇದಕ್ಕೆ ಹೋಗೋಷ್ಟು ಅವಸರ, ಬಡ 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 ಬಂದ್ಬಿಡುತ್ತೆ, ತೊಂಬಿಗಿಡ್ಕೊಂಡು ಹೋದಂಗಿರುತ್ತೆ. ಹಾಗೆ ಮಾಡಬಾರ್ದು. ಎಷ್ಟೋ ವರ್ಷಗಳ ಕಾಲ ಇವಳು ತನ್ನ ಕಾಮವನ್ನು ತನ್ನ ಪ್ರೇಮವನ್ನು ಎಲ್ಲ ಕಟ್ಟಿ ಬಿಸ್ಬಿಟ್ಟು ಖಾಲಿಯಾಗಿದ್ದಿದ್ದರಿಂದ ಈಗ ತುಂಬಿಸಿಕೊಳ್ಳುವ ಯೋಗ ಭೋಗ ಅವಳಿಗೆ ಬಂತು. ನಿಲುಗನ್ನಡಿಯಲ್ಲಿ ನಿಂತು ನೋಡ್ತಾಳೆ ಅವಳ ಸೌಂದರ್ಯವನ್ನು. ಮೊದಲು ದೇವಹೂತಿಯಾಗಿದ್ದಾಗ ಏನು ಸೌಂದರ್ಯ ಇತ್ತಲ್ಲ, ಅದು ಮೂರ್ಪಟ್ಟು ಸೌಂದರ್ಯ ಅಂದ್ಬಿಟ್ಟಿದೆ. ವಿಶ್ವಸುಂದರಿ ಅಂತ ಕರೀತಾರೆ ನೋಡಿ ಇವರ ಇವರ ಸುಂದರಿಯರಲ್ಲ, ಇವರು ಮಂದ್ರಿಯರು ಇವರಲ್ಲ, ಆದರೆ ಜಗತ್ತಿನ ಸುಂದರಿ ಆಗಿರ್ತಕ್ಕಂಥ ದಿವ್ಯ ವಸ್ತ್ರಾಲಂಕಾರ ಷಡ್ರಸಾನ್ನ ಭೋಜನ ಎಲ್ಲವನ್ನು ಮಾಡಿ ನಿಲುಗನ್ನಡಿಯಲ್ಲಿ ನಿಂತು ತನ್ನ ಸೌಂದರ್ಯ ಅಂತ ನೋಡ್ತಾ ತಾನೇ ಸಂತೋಷ ಪಡ್ತಿಲ್ಲ. ಬಹಳ ಜನಕ್ಕೆ ಕನ್ನಡಿ ನೋಡೋ ಹುಚ್ಚು, ಏನೂ ಸಿಗದಿದ್ರೆ ಊಟ ಮಾಡೋ ತಟ್ಟೆನಾದರೂ ನೋಡ್ತಾರೆ, ಏನೂ ಸಿಗದಿದ್ರೆ ಇನ್ನೊಬ್ಬರು ಕನ್ನಡಕದಲ್ಲಿ ಕಣ್ಣನಿಟ್ಟು ನೋಡ್ತಾರೆ. ಹಂಗೆ ನೋಡೋದು ತುಂಬ ಡೇಂಜರು, ಯಾಕಂದ್ರೆ ಕನ್ನಡಕ ಹಾಕಿದವ್ರು ಯಾರೋ ಕನ್ನಡಕ ಹಾಕೊಂಡಿರ್ತಾರೆ ನೋಡಿ, ಅದರಲ್ಲಿ ನಿಮ್ಮ ಮುಖ ನೋಡಿಬಿಟ್ರೆ ಆ ಮುಖದಲ್ಲಿ ಆ ಕನ್ನಡಕದಲ್ಲಿ ನಿಮ್ಮ ಮುಖ ಸಿಕ್ಕಾಕೊಂಡ್ಬಿಡುತ್ತೆ, ಇಟ್ಮೇ ಆ ಕನ್ನಡಕದವನು ನಿಮ್ಗೆ ನಡ್ಕೊಂಡ್ಬಿಡ್ತಾನೆ ಅಂತ ಅರ್ಥ. ಅದನ್ನು ಮಾಡಕ್ಕೆ ಹೋಗಬೇಡಿ. 16 ವರ್ಷದ ತರುಣಿಗೆ 18 ವರ್ಷದ ಕರ್ದಮ ಋಷಿ ಅವಳನ್ನು ಅಪ್ಪುಕೊಂಡ. ಆ ಮುನಿ ಗಂಧರ್ವರ ಮೈಯನ್ನು ನಾಚಿಸುವಷ್ಟು ಕಾಂತಿ ಅವರಲ್ಲಿ ತುಂಬಿತ್ತು. ಪ್ರಣಯ ಜೋಡಿಗಳು ಇಬ್ಬರು ಕೂಡ ಹೀಗಂದ್ರು. ಕರ್ದಮರು ಒಂದು ಒಳ್ಳೆ ವಿಮಾನ ಬಂದ್ಬಿಡ್ತು, ಠಾಣ್ ಅಂತ ವಿಮಾನ ಬಂದ್ಬಿಡ್ತು, ವಿಮಾನದಲ್ಲಿ ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡು ನಂದನವನದಲ್ಲಿ ವಿಹಾರ ಮಾಡಿದರು, ದೇವಲೋಕದ ನಂದನವನದಲ್ಲಿ ವಿಹಾರ ಮಾಡಿದರು. ಅಮರ ಮಧುರ ಪ್ರೇಮ ನೀ ಬಾವೇಗ ಚಂದಮಾಮ, ಬಾವೇಗ ಚಂದಮಾಮ, ಆ ಈ ಪ್ರಣಯಿಗಳ ಜೋಡಿ ವಿಮಾನವನ್ನು ಏರಿ ಗಗನದಲ್ಲಿ ಸಂಚಾರ ಮಾಡಿ ಹಾರುತ್ತಿರುವ ಮೋಡಗಳೇ. ಈ ಎಲ್ಲ ಹಾಡುಗಳನ್ನು ಹಾಡಿದ್ರು ಬಿಡೆ, ಲಕ್ಷ್ಮೀ ಶೋಭಾನೆಯಲ್ಲಿ ಈ ಹಾಡುಗಳನ್ನೆಲ್ಲ ಹೇಳಬೇಡಿ ಅಂದರೆ ನೀವು ಕೇಳಬೇಡಿ, ಬಿಡಿ ನಾವು ಅದನ್ನೇ ಹೇಳದೆ ಇನ್ನೊಂದು ಹೇಳೋಕ್ಕೆ ಬರಲ್ಲ ಬಿಡಿ. ಅಷ್ಟು ದೊಡ್ಡ ವಿದ್ವಾಂಸರು ನಾವೇನಲ್ಲ. ಆ ಪ್ರಣಯವನ್ನು ಆರಾಧನೆಯ ರೂಪವಾಗಿ ಮಾಡಿದ್ರು. ಅವ್ರಿಗೆ ಒಂದೇ ರೂಪ ಸಾಕಾಗಲಿಲ್ಲವಂತೆ ನೋಡಿ, 9 ರೂಪಗಳನ್ನು ಧರಿಸಿದ್ರಂತೆ. ಯಾರು? ಕರ್ದಮರು.
ಒಂಬತ್ತು ರೂಪಗಳಿಂದ ಅವನಿಗೆ ದೈಹಿಕ ಸುಖವನ್ನ, ಮಾನಸಿಕ ಸುಖವನ್ನ, ಆಂತರಿಕ ಸುಖವನ್ನ ಎಲ್ಲ ಕೊಟ್ಟಂತಹ ದಿವ್ಯ ಗಂಡು ಅವನು. ಅವನು ಅಂತ ಇಂಥ ಗಂಡಲ್ಲ, ಯಾವಾಗಲೂ ಎವರ್ ರೆಡಿಯೋ ಅಷ್ಟು ಸುಖವನ್ನ ಅವನಿಗೆ ಕೊಟ್ಟು ಅವಳು ಗರ್ಭಿಣಿಯಾದ ಗರ್ಭಿಣಿಯಾಗಿ ಎಂಟು ಹೆಣ್ಣು ಮಕ್ಕಳನ್ನು ಹಡಿತಾಳೆ. ಎಷ್ಟು ಹೆಣ್ಣು ಮಕ್ಕಳು? ಎಂಟು ಹೆಣ್ಣು ಮಕ್ಕಳನ್ನು ಹಡಿತಾಳೆ. ಆ ಏಳನೆಯ ಹುಡುಗಿ ಅರುಂಧತಿ ದೇವಿ. ಎಲ್ಲರೂ ಮದುವೆ ಮಾಡಿಕೊಂಡಾಗ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ನೋಡಿ, ಆಕಾಶದಲ್ಲಿ ಅರುಂಧತಿ ನಕ್ಷತ್ರ. ಏನೂ ತೋರಿಸೋದೇ ಇಲ್ಲ, ಯಾಕೆಂದರೆ ಅವ್ರನ್ನೆಲ್ಲ ವಿಡಿಯೋದೊಳಗೆ ಕ್ಯಾಮ್ರಾದೊಳಗೆ ತೋರಿಸ್ಬಿಟ್ಟಿರ್ತಾರೆ. ಅವರೇನು ತೋರಿಸ್ತಾರೆ? ಏನೂ ತೋರಿಸಲ್ಲ. ಅಲ್ಲೇ ಸುಮ್ಮನೆ ಕೈ ಹಿಂಗೆ ಇಡ್ಕೊ ಅಂತಾರೆ, ಇವಳು ಹಿಂಗೆ ಇಡ್ಕೋತಾಳೆ. ಅಲ್ಲಿ ಏನು ಕಾಣ್ತಿರುತ್ತೆ? ಅರುಂಧತಿ ನಕ್ಷತ್ರ ಏನೂ ಇಲ್ಲ, ಬಲ್ಬ್ ಕಾಣ್ತಾ ಇರುತ್ತೆ. ಅದೇ ಮರ್ಕ್ಯೂರಿ ಬಲ್ಬು, ಒಂದು ದಿವಸ ನಿಮ್ಮ ಜೀವನ ಹಿಂಗೆ ಇರುತ್ತೆ ಅಂತ, ಅದು ಆಫ್ ಆಗೋಗ್ಬಿಟ್ಟಿರುತ್ತೆ. ಅಂಥ ಬಲ್ಬನ್ನು ತೋರಿಸ್ತ. ಅಂತಹ ಅರುಂಧತಿ ದೇವಿ ಏಳನೆಯವಳಾದಳು. ಎಂಟನೆಯವನೇ, ಎಂಟು ಹೆಣ್ಣು ಕೂಸುಗಳಲ್ವಾ, ಎಂಟು ಹೆಣ್ಣು ಕೂಸುಗಳು. ಒಂಬತ್ತನೆಯವನೇ ಕಪಿಲ ಋಷಿ ಅವತಾರ ಮಾಡ, ಕಪಿಲ ಋಷಿ ಅವತಾರ ಮಾಡಿಬಿಟ್ಟ. ಸಾಕ್ಷ್ಯಶಾಸ್ತ್ರದ ಬೋಧಕ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅವರಲ್ಲಿ ಗರ್ಭಧಾರಣೆ ಮಾಡಿ. ಕಾರಣ ಏನಂದ್ರೆ ಅವ್ರು ಕೇಳ್ಕೊಂಡು ದೇವ್ರ ನಮ್ಮ ಮೈಯಲ್ಲಿ ನಮ್ಮ ಮನಸ್ಸಲ್ಲಿ ಹುಟ್ಟು ಬರಬೇಕು ಅಂತ ಲೆಕ್ಕಾಚಾರ ಮಾಡಿದ್ರು. ಲೆಕ್ಕಾಚಾರ ಮಾಡಿದಂತೆ ಶ್ರೀ ಮಹಾವಿಷ್ಣುವೇ ಧರೆಗಿಳಿದು ದೇವಹೂತಿ ದೇವಿಯಲ್ಲಿ ಅವತಾರ ಮಾಡಿದ್ರು. ಯಾವಾಗ ಕಪಿಲ ಋಷಿ ಹುಟ್ಟುಬಿಟ್ಟ, ಪುನಃ ಕರ್ದವನು ಮಗನಿಗೆ ನಮಸ್ಕಾರ ಮಾಡಿದಂತೆ. ಸ್ವಲ್ಪ ಮಗನು ದೊಡ್ಡವನಾಗಿದ್ದ, ಮಗನಿಗೆ ಉಪನಯನವನ್ನು ಮಾಡಿ ಮಗನಿಗೆ ನಮಸ್ಕಾರ ಮಾಡದಂತೆ. ನಮೋ ಅರ್ಧಕೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯ. ಸ್ವಾಮಿ, ನೀನು ಕೊಟ್ಟದ್ದು, ಇಷ್ಟು ದಿವಸ ನೀನು ನಡೆಸಿದ್ದು, ಭಗವಂತ ಮತ್ತಷ್ಟು ಸಂಸಾರದಲ್ಲಿ ಮುಳುಗು ಅಂತ ಹೇಳ್ತೀಯ, ನೀನು ಕೊಟ್ಟ ಕರ್ತವ್ಯವನ್ನು ನಾನು ಮಾಡಿದ್ದೇನಪ್ಪ, ನನಗೆ ಅಪ್ಪಣೆ ಕೊಡಪ್ಪ ಅಂತ ಹೇಳಿದ್ರಂತೆ ಕಪಿಲನಿಗೆ. ಕಪಿಲನು ಅವನ ತಾಯಿಯ ಮುಖ ನೋಡಿದ್ದಂತೆ, ತಾಯಿಯು ಕರ್ದಮರ ಮುಖ ನೋಡಿದ್ಲಂತೆ, ಕರ್ದಮರು ಕಪಿಲನ ಮುಖ ನೋಡಿದ್ರಂತೆ, ಪುನಃ ಕಪಿಲನು ದೇವಹೂತಿಯನ್ನು ನೋಡಿದ್ದಂತೆ. ದೇವಹೂತಿ ಕರ್ದಮರಿಗೆ ನಮಸ್ಕಾರ ಮಾಡಿದಂತೆ. ಇದರರ್ಥ ನೀವಿನ ತಪಶ್ಚರ್ಯ ಮಾಡಿ ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ ನಿಮ್ಮನ್ನು. ಕರ್ದಮರು ತಪಶ್ಚರ್ಯೆಗೆ ಹೋದರು. ತಾಯಿಗೆ ಮಗನು ವನದಲ್ಲಿ ಕೂರಿಸಿ ವೇದಾಂತ ಜ್ಞಾನವನ್ನು, ಸಾಂಖ್ಯಾಶಾಸ್ತ್ರವನ್ನು ಬೋಧನೆ ಮಾಡ್ತಾರೆ. ಎಂಥ ಯೋಗಾರಿ, ಎಂಥ ಯೋಗಾರಿ, ಎಂತೆಂಥ ಮಕ್ಕಳು ಹುಡ್ತಾರಿ. ಕುಪುತ್ರೋ ಜಾಯೇಥ ಕ್ವಚಿದಪಿ ಕುಮಾತಾದ ಭವತಿ. ಎಷ್ಟು ಕೆಟ್ಟ ಮಕ್ಕಳು ಹುಡ್ತಾರೆ, ಆದರೆ ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು. ಸಾಕ್ಷಾತ್ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣ ಕಪಿಲಾವತಾರಿಯಾಗಿ ಹುಟ್ಟಿ ತಾಯಿಗೆ ಬೋಧನೆ ಮಾಡಿ ಅವಳನ್ನು ಉತ್ತಮ ಲೋಕವನ್ನು ಕೊಟ್ಟ, ಮೋಕ್ಷವನ್ನು ಕೊಟ್ಟ. ಅವಳ ಪಾಂಚಭೌಕ್ತಿಕ ಶರೀರ ಇತ್ತಲ್ಲ, ಆ ಪಾಂಚಭೌಕ್ತಿಕ ಶರೀರವನ್ನು ಅವನು ನದಿಯನ್ನಾಗಿ ಮಾರ್ಪಾಡು ಮಾಡಿದ. ಆ ನದಿಯ ಹೆಸರು ಕಪಿಲಾ ನದಿ. ಕಪಿಲಾ ನದಿ ಹುಟ್ಟಿದ್ದೇ ಹೀಗೆ, ಅಂತಹ ಕಪಿಲಾ ನದಿಯಾಗಿ ಅವಳ ಭೌತಿಕ ಶರೀರ ಭೂಮಿಯ ಮೇಲೆ ಹರಿಯಿತು. ಆ ಮಹಾತಾಯಿಯು ಉತ್ತಮೋತ್ತಮ ವೈಕುಂಠವನ್ನು ಹೊಂದಿದಳು. ಇದು ಕರ್ದಮ ಋಷಿಗಳ ಕಥೆ. ಕೆಲವರು ತಲೆಯೂರಿ ತಪವಗೈದು ಗಳಿಸಿದ್ದರೇನು ಫಲ ಎಂಬ ಈ ಪದ್ಯ ಇವತ್ತಿಗೆ ಈ ಕ್ಷಣ ಮುಗಿಯೋದಿಲ್ಲ. ಇದನ್ನು ಇನ್ನೂ ಋಷಿಗಳ ಕಥೆ ಇದರಲ್ಲಿ ಬಂದಿದೆ. ಲಕ್ಷ್ಮಿ ಒಬ್ಬೊಬ್ಬರದೇ ಗುಣಗಳನ್ನು ಹೇಳ್ತಾ ಇದ್ದಾಳೆ. ನಾನು ಪುರಂದರದಾಸರ ಕಾಲ 20ನೇ ಶತಮಾನ ಅಂತ ಹೇಳಿಬಿಟ್ಟೆ, ಬಾಯಿ ತಪ್ಪಿ ಹೇಳಿದೆ. 14ನೇ ಶತಮಾನದಲ್ಲಿ ಪುರಂದರದಾಸರು ಒಲ್ಲೆನೇ ವೈದಿಕ ಗಂಡನ ಎಲ್ಲಾದರೂ ಕೆರೆ ಬಾವಿ ನೋಡಿಕೊಂಡೇನೆ ಎನ್ನುವ ಪದ ಬರುವಾಗ ಸ್ವಲ್ಪ ಬಾಯಿ ತಪ್ಪಿ 20ನೇ ಶತಮಾನ ಅಂತ ಹೇಳಿದೆ. ತಪ್ಪಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಅವತಾರ ಮಾಡಿದ್ದಾರೆ. 14ನೇ ಶತಮಾನದಲ್ಲಿ ಪುರಂದರದಾಸರ ಕಾಲಗಳು ಬಂದಿದೆ. ಅದನ್ನು ನಾವು ತಿದ್ದುಕೊಳ್ಬೇಕಾಗಿದೆ. ಮತ್ತು ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲ. ಕೆಲವರು ಅನೇಕ ಜನರು ಇವತ್ತು ಕರ್ದಮ ಋಷಿಗಳ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ಚಿಂತನೆ ನಡೆಸೋಣ. ಆದರೆ ಇದು
ಹದಿನೇಳನೇ ಪದ್ಯ, ಹದಿನೇಳನೇ ಪದ್ಯ ಮುಗುದಿಲ್ಲ, ಇನ್ನು ಮುಂದುವರಿಯುತ್ತಾ ಇದೆ. ಮುಂದಿನದೆಂದು ನಾವೆಲ್ಲ ಸೇರೋಣ.